Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 30/8/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಏನಿದೆ ಅಂದ್ರೆ ಗಿಗ್ ವರ್ಕರ್ಸ್ ಬಗ್ಗೆ ಇದೆ. ಸೊ ನೋಡ್ರಿ, ಗಿಗ್ ವರ್ಕರ್ಸ್ ಬಿಲ್, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಈಗ ಗಿಗ್ ವರ್ಕರ್ ಬಿಲ್ ಏನ್ ಬಂದಿದೆಯಲ್ಲ ರಾಜಸ್ಥಾನದಲ್ಲಿ, ಅದು ಯಾವ ತರನಾಗಿದೆ ಮತ್ತೆ ಅಲ್ಲಿ ಏನಿರುವಂತಹ ಫಾಲ್ಟ್ಗಳೇನು ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಗಿಗ್ ವರ್ಕರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸ್ವಿಗ್ಗಿ, ಜೊಮ್ಯಾಟೊ ಈ ತರನಾಗೆ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿರ್ತಾರಲ್ಲ, ಇಲ್ಲಿ ಯಾವ ತರನಾಗಪ್ಪ ಅಂದ್ರೆ ಕೆಲಸದ ಆಧಾರದ ಮೇಲೆ, ಈಗ ಎಸ್ಪೆಷಲಿ ಏನಪ್ಪ ಅಂದ್ರೆ ಕೆಲಸದ ಡಿಮ್ಯಾಂಡ್ ಯಾವ ತರನಾಗಿರುತ್ತೆ, ಆ ಡಿಮ್ಯಾಂಡಿನ ಆಧಾರದ ಮೇಲೆ ಕೆಲಸ ಮಾಡೋರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಒಂದು ಬೇಸಿಕ್ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಫಾರ್ಮಲ್ ಎಂಪ್ಲಾಯ್ ಮತ್ತೆ ಗಿಗ್ ವರ್ಕರ್ಸ್ ಇರೋದೇನಪ್ಪ ಅಂದ್ರೆ, ಫಾರ್ಮಲ್ ಎಂಪ್ಲಾಯ್ಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಿಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಎಂಪ್ಲಾಯಿ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಅಂದ್ರೆ ಆ ಸಂಸ್ಥೆಗೆ ನೀವೇನಪ್ಪ ಅಂದ್ರೆ ಎಂಪ್ಲಾಯಿ ಅಂತ ಕನ್ಸಿಡರೇಷನ್ ಮಾಡಿದ್ರೆ, ಇಲ್ಲಿ ಗಿಗ್ ವರ್ಕರ್ಸ್ ಅಲ್ಲಿ ನೋಡ್ರಿ ನಿಮ್ಮನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಪಾರ್ಟ್ನರ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಸೊ ಇದರಿಂದ ಏನಪ್ಪ ಅಂದ್ರೆ ಅವರಿಗೆ ಸಿಗಬೇಕಾದಂತ ಕೆಲವೊಂದು ಬೆನಿಫಿಟ್ಸ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಲೇಬರ್ ಲಾಸ್ ಅಥವಾ ಲೇಬರ್ ಕೋಡ್ಸ್ ಒಳಗಡೆ ಕೆಲವೊಂದು ಬೆನಿಫಿಟ್ಸ್ ಏನಿದೆಲ್ಲ, ಆ ಒಂದು ಫಲಾನುಭವತಿಗಳು ಅವರಿಗೆ ಸಿಗಲ್ಲ. ಸೊ ಗಿಗ್ ವರ್ಕರ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ನೋಡ್ರಿ, ಯಾವಾಗಿಂದ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಐಟಿ ಬರುತ್ತೆ ಅಥವಾ ಮೊಬೈಲ್ ಇಂಟರ್ನೆಟ್ ಜಾಸ್ತಿ ಆಗುತ್ತೆ, ಅವಾಗಿಂದ ಏನಾಗುತ್ತೆ ಅಂದ್ರೆ ಈ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಪರಿಹಾರ ಮಾಡೋದಕ್ಕೋಸ್ಕರ ನೋಡ್ರಿ, ಮೊನ್ನೆ ರಾಜಸ್ಥಾನದ ಸರ್ಕಾರ ಏನ್ ಮಾಡಿತ್ತಪ್ಪ ಅಂದ್ರೆ ಒಂದು ಬಿಲ್ ಅನ್ನ ಪಾಸ್ ಮಾಡಿತ್ತು. ಅದಕ್ಕೆ ಏನ್ ಹೆಸರಿಟ್ಟಿದ್ರು ಅಂದ್ರೆ ಗಿಗ್ ವರ್ಕರ್ ರಿಜಿಸ್ಟ್ರೇಷನ್ ಅಂಡ್ ವೆಲ್ಫೇರ್ ಬಿಲ್ 2023 ಅಂತ ಹೆಸರಿಟ್ಟಿದ್ರು. ಅಲ್ಲಿರುವಂತಹ ಫಾಲ್ಟ್ಗಳೇನು ಮತ್ತೆ ನಾವ್ ಯಾವ ತರನಾಗ ಅದನ್ನ ಸರಿಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಇತ್ತೀಚೆಗೆ ನೋಡ್ರಿ, ರಾಜಸ್ಥಾನ ಸರ್ಕಾರ ಏನ್ ಮಾಡುತ್ತಂದ್ರೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಗೋಸ್ಕರ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಅಂಡ್ ವೆಲ್ಫೇರ್ ಬಿಲ್ 2023 ಅನ್ನ ಪಾಸ್ ಮಾಡುತ್ತೆ. ಸೊ ನೋಡ್ರಿ, ಇದ್ರ ಮುಖ್ಯ ಗುರಿ ಏನಾಗಿತ್ತಪ್ಪ ಅಂದ್ರೆ ಸಾಮಾಜಿಕ ಭದ್ರತೆ ಒದಗಿಸೋದು. ಯಾರಿಗಂದ್ರೆ ಯಾರೆಲ್ಲ ಗಿಗ್ ವರ್ಕರ್ಸ್ ಇದಾರಲ್ಲ ಅವ್ರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದು ಇದರ ಮುಖ್ಯ ಗುರಿ ಆಗಿತ್ತು. ಸೊ ನೋಡ್ರಿ, ಇದ್ರ ಒಳ್ಳೆ ಉದ್ದೇಶ ಇಟ್ಕೊಂಡು ಮತ್ತೆ ಒಳ್ಳೆ ಫೀಚರ್ಸ್ ಇಟ್ಕೊಂಡು ತಂದ್ರು ಸಹ ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದು ಆಸ್ಪೆಕ್ಟ್ ಅನ್ನ ಬಿಲ್ ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ನೋಡ್ರಿ, ಅಂತ ಬಿಟ್ಟಂತ 4 ಎಸ್ಯೂ ಜಾಬ್ಗಳಿದೆ ಅಥವಾ 4 ಸಮಸ್ಯೆಗಳು ಯಾವಿದೆಲ್ಲ ಅವುಗಳನ್ನ ನಾವ್ ಇಲ್ಲೇನ್ ಮಾಡ್ತಿದ್ವಿ ಅಂದ್ರೆ ಯೋಚನೆ ಮಾಡಿ ಅಥವಾ ಅವುಗಳು ಏನನ್ನೋದನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಿ ಅವುಗಳನ್ನ ನಾವು ಯಾವ ತರನಾಗಿ ರೆಮಿಟ್ ಮಾಡಬೇಕು ಅಥವಾ ಆ ಇಶ್ಯೂಸ್ ನ ನಾವು ಯಾವ ತರನಾಗಿ ರೀಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಮೊದಲನೇ ಸಮಸ್ಯೆ ಇರೋದು ನೋಡ್ರಿ ಇಲ್ಲಿ, ಡೆಫಿನೇಷನ್ಸ್ ಅಂದ್ರೆ ಗಿಗ್ ವರ್ಕರ್ ಯಾರು, ಅಗ್ರಿಗೇಟರ್ ಯಾರು ಅಂತ ಈ ಒಂದು ಬಿಲ್ ಅಲ್ಲಿ ಏನು ಒಂದು ಡೆಫಿನೇಷನ್ಸ್ ಮಾಡಿದ್ರೆ ಅಥವಾ ಡಿಫೈನ್ ಅನ್ನ ಮಾಡಿದ್ರಲ್ಲ, ವ್ಯಾಖ್ಯಾನ ಮಾಡಿದ್ರಲ್ಲ, ಅಲ್ಲೇ ಇದು ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವ್ರೇನ್ ಮಾಡ್ತಿದ್ರು ಅಂದ್ರೆ ಈ ಒಂದು ವ್ಯಾಖ್ಯಾನವನ್ನ ಎಲ್ಲಿಂದ ತಗೋತಿದಾರಪ್ಪ ಅಂದ್ರೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ತೆಗೆದುಕೊಳ್ತಿದ್ದಾರೆ. ಈ ಒಂದು ಬಿಲ್ ಅಲ್ಲಿ ಅಥವಾ ಈ ಒಂದು ಕಾಯ್ದೆಯಲ್ಲಿ ನೋಡ್ರಿ, ಗಿಗ್ ವರ್ಕರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾವೊಬ್ಬ ಕೆಲಸಗಾರ ಏನಪ್ಪ ಅಂದ್ರೆ ಕೆಲಸವನ್ನ ಮಾಡ್ತಾನೆ, ಎಸ್ಪೆಷಲಿ ಏನಂದ್ರೆ ಯಾವ ತರದ ಕೆಲಸವನ್ನ ಮಾಡ್ತಾನಂದ್ರೆ, ಸೊ ನೋಡ್ರಿ, ಈ ತರದ ಚಟುವಟಿಕೆಗಳಿಂದ ಕೆಲಸ ಮಾಡ್ತಾನೆ. ಈ ಟ್ರೆಡಿಷನಲ್ ಎಂಪ್ಲಾಯಿ ಎಂಪ್ಲಾಯರ್ ರಿಲೇಷನ್ಶಿಪ್ ಏನಿದೆ ಅಂದ್ರೆ ಪಾರಂಪರಿಕವಾಗಿ ಕಾರ್ಮಿಕ ಮತ್ತೆ ಮಾಲೀಕ ಅನ್ನೋ ಒಂದು ಸಂಬಂಧವನ್ನ ಬಿಟ್ಟು ಹೊರಗಡೆ ಏನು ಚಟುವಟಿಕೆಗಳಿಂದ ಹಣವನ್ನ ಗಳಿಸ್ತಾನಲ್ಲ, ಅಂತವನ್ನ ಅವ್ರೇನಂತ ಕರೀತಾರೆ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಸೊ ನೋಡ್ರಿ, ಇವನ್ ಏನ್ ಮಾಡ್ತಾನೆ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾನೆ. ಇದರಿಂದ ಅವನಿಗೆ ಏನಪ್ಪ ಅಂದ್ರೆ ಅಷ್ಟು ಪೇಮೆಂಟ್ ಮಾತ್ರ ಹಣವನ್ನ ಕೊಡ್ತಾರೆ, ಅಂದ್ರೆ ಅಷ್ಟು ಕೆಲಸಕ್ಕೆ ಅಷ್ಟು ಪೇಮೆಂಟ್ ಅನ್ನ ಕೊಡ್ತಾರೆ. ಹಾಗಾಗಿ ಅಂತ ಕೆಲಸಗಾರನ ಅಂದ್ರೆ ನೋಡ್ರಿ, ಯಾವೊಬ್ಬ ವರ್ಕರ್ ಏನಪ್ಪ ಅಂದ್ರೆ ಪಾರಂಪರಿಕವಾಗಿ ಇಲ್ಲಿ ಮಾಲೀಕ ಮತ್ತೆ ಕಾರ್ಮಿಕ ಅನ್ನೋ ಒಂದು ರಿಲೇಷನ್ಶಿಪ್ ಏನಿದೆ, ಈ ಮಾಲೀಕ ಕಾರ್ಮಿಕ ರಿಲೇಷನ್ಶಿಪ್ ಬಿಟ್ಟು ಏನಪ್ಪ ಅಂದ್ರೆ ಹೊರಗಡೆ ಚಟುವಟಿಕೆಗಳಿಂದ ಏನಾದ್ರೂ ಹಣವನ್ನ ಗಳಿಸಿದ್ರೆ ಅದು ಕೂಡ ನೋಡ್ರಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅಂದ್ರೆ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ, ಬದಲಾಗಿ ಟೆಂಪ್ರವರಿ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡಿದ್ರೆ ಅಂತ ಒಬ್ಬ ವರ್ಕರ್ಸ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಅದೇ ತರ ನೋಡ್ರಿ, ಅಗ್ರಿಗೇಟರ್ಸ್ ಅಂದ್ರೆ ಯಾರಪ್ಪ ಅಂದ್ರೆ ಇದು ಒಂದು ಡಿಜಿಟಲ್ ಇಂಟರ್ಮೀಡಿಯೇಟ್ರಿ. ಸೊ ನೋಡ್ರಿ, ಡಿಜಿಟಲ್ ಇಂಟರ್ಮೀಡಿಯರಿ ಅಂದ್ರೆ ಏನಪ್ಪ ಅಂದ್ರೆ ಈ ಡಿಜಿಟಲ್ ಆಗಿ ಏನ್ ಮಾಡೋದು ಅಂದ್ರೆ ಒಬ್ಬರೊಬ್ಬರ ಮಧ್ಯೆ ಏನಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ರಿ ಆಗಿ, ಅಂದ್ರೆ ಒಬ್ಬರೊಬ್ಬರ ಮಧ್ಯೆ ಏನಪ್ಪ ಅಂದ್ರೆ ಸಹಕಾರವನ್ನ ಕೊಡೋದು ಅಥವಾ ಒಬ್ಬರ ಮಧ್ಯೆ ಏನ್ ಮಾಡೋದು ಅಂದ್ರೆ ತನ್ನ ಸಹಮತವನ್ನ ಕೊಡೋದು. ಸೊ ನೋಡ್ರಿ, ಇಲ್ಲಿ ಏನ್ ಮಾಡುತ್ತಂದ್ರೆ ಈ ಇಬ್ರು ಅಥವಾ ಹೆಚ್ಚಿನ ಅಗ್ರಿಗೇಟರ್ಸ್ ಏನಿರುತ್ತಲ್ಲ ಅಂತವ್ರಿಗೆ ಸೇವೆಗಳನ್ನ ಒದಗಿಸೋದು. ಸೊ ನಾನು ಇನ್ನೂ ಕ್ಲಿಯರ್ ಆಗಿ ಡೆಫಿನೇಷನ್ಸ್ ಹೇಳ್ಬೇಕಂದ್ರೆ, ಈಗ ಒಂದು ಎಕ್ಸಾಂಪಲ್ ಆಗಿ ನೀವು ಜೊಮ್ಯಾಟೊ ಅನ್ನ ತೆಗೆದುಕೊಳ್ಳ್ರಿ. ಜೊಮ್ಯಾಟೊ ಅನ್ನ ಅವ್ರ ಏನಂತ ಕರೀತಾರೆ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಜೊಮ್ಯಾಟೊ ನೋಡ್ರಿ, ಎರಡು ಅಗ್ರಿಗೇಟರ್ಸ್ ಮಧ್ಯೆ ಏನ್ ಮಾಡುತ್ತಪ್ಪ ಅಂದ್ರೆ ಸರ್ವಿಸಸ್ ಅನ್ನ ಕೊಡುತ್ತೆ ಅಥವಾ ಸೇವೆಗಳನ್ನ ಕೊಡ್ತಾ ಹೋಗುತ್ತೆ. ಯಾವ ಎರಡರ ಮಧ್ಯೆ ಸೇವೆಗಳನ್ನ ಕೊಡ್ತಾ ಹೋಗುತ್ತಂದ್ರೆ, ಫಸ್ಟ್ ನೋಡ್ರಿ, ಗ್ರಾಹಕರು ಏನ್ ಮಾಡ್ತಾರಂದ್ರೆ ತಮಗೆ ಬೇಕಾದಂತ ಐಟಮ್ಸ್ ಏನ್ ಮಾಡ್ತಾರಂದ್ರೆ ಜೊಮ್ಯಾಟೊ ಮೂಲಕ ತಮಗೆ ಬೇಕಾದಂತ ರೆಸ್ಟೋರೆಂಟ್ ಮೂಲಕ ಆರ್ಡರ್ ಮಾಡ್ತಾರೆ. ಸೊ ಹಾಗಾಗಿ ಜೊಮ್ಯಾಟೊ ಏನ್ ಮಾಡುತ್ತಪ್ಪ ಅಂದ್ರೆ ಗ್ರಾಹಕರನ್ನ ಆ ಹೋಟೆಲ್ನವರಿಗೆ ಅಥವಾ ಹೋಟೆಲ್ಸ್ ಗೆ ಏನ್ ಮಾಡುತ್ತಂದ್ರೆ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ನೋಡ್ರಿ, ಇವ್ರೇನ್ ಮಾಡ್ತಿದ್ರು ಅಂದ್ರೆ ಡಿಜಿಟಲ್ ಆಗಿ ಇದ್ಕೊಂಡು, ಅಂದ್ರೆ ಇವ್ರದಲ್ಲಿ ಆಫ್ಲೈನ್ ಇಲ್ಲ, ಬದಲಾಗಿ ಆನ್ಲೈನ್ ಅಲ್ಲೇ ಡಿಜಿಟಲ್ ಆಗಿ ಇದ್ಕೊಂಡು ಇಬ್ರು ಅಗ್ರಿಗೇಟರ್ ಅಂದ್ರೆ ಗ್ರಾಹಕರು ಮತ್ತೆ ಈ ಒಂದು ಹೋಟೆಲ್ ಮಧ್ಯೆ ಏನೊಂದು ಸೇವೆಗಳನ್ನ ಒದಗಿಸ್ತಾರೆ, ಅಂದ್ರೆ ಸರ್ವಿಸ್
ಈ ವ್ಯಾಖ್ಯಾನಗಳಲ್ಲಿ ಏನಾಗ್ತಿದೆ ಅಂದ್ರೆ ಈ ಒಂದು ಎಂಪ್ಲಾಯರ್ ಅನ್ನೋ ಒಂದು ರಿಲೇಶನ್ಶಿಪ್ ಬರ್ತಾ ಇಲ್ಲ. ಈಗ ನೋಡ್ರಿ ಅಗ್ರಿಗೇಟರ್ಸ್ ಅಂತ ಡಿಫೈನ್ ಮಾಡ್ತಾ ಇರೋದ್ರಿಂದ, ವ್ಯಾಖ್ಯಾನ ಮಾಡ್ತಾ ಇರೋದ್ರಿಂದ ಅಲ್ಲಿ ಮಾಲಕರು ಅನ್ನೋ ಒಂದು ಏನಪ್ಪಾ ಅಂದ್ರೆ ಮಾಲಕರು ಅಂತ ಒಂದು ಶಬ್ದಗಳು ಇಲ್ಲಿ ಎಂಪ್ಲಾಯರ್ ಅಂತ ಶಬ್ದಗಳು ಬರ್ತಾ ಇಲ್ಲ. ಹಾಗಾಗಿ ನೋಡ್ರಿ ಇದು ಲ್ಯಾಕಿಂಗ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಗಿಗ್ ವರ್ಕರ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಜೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಇವ್ರೇನ್ ಮಾಡ್ತಾರೆ ಅಂದ್ರೆ ಅವರನ್ನ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಮಾಡಲ್ಲ, ಅಂದ್ರೆ ಉದ್ಯೋಗಿಗಳಂತ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಅವ್ರನ್ನ ಕಾಂಟ್ರಾಕ್ಟರ್ಸ್ ಅಂತ ಕೆಲಸ ಮಾಡ್ತಾರೆ, ಕಾಂಟ್ರಾಕ್ಟರ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಕಾಂಟ್ರಾಕ್ಟರ್ ಆದ್ರೆ ಇರ್ಬೋದು ಅಥವಾ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಅಂತ. ಸೊ ನೋಡ್ರಿ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಅಂದ್ರೆ ಸ್ವಸಹಾಯಿತವಾಗಿ ಕೆಲಸವನ್ನ ಹುಡುಕೋದವನು ಅಥವಾ ಸ್ವ ಉದ್ಯೋಗಿ ಅಂತ ನಾವೇನ್ ಕರಿತೀವಲ್ಲ ಆ ಸ್ವ ಉದ್ಯೋಗಿ ಅಂತ ಅವರು ಕರೀತಾರೆ. ಇದರಿಂದ ಅವ್ರಿಗೆ ಏನಪ್ಪಾ ಅಂದ್ರೆ ಲೇಬರ್ ಕೋಡ್ಸ್ ಏನಿರುತ್ತೆ ಅಥವಾ ಲೇಬರ್ ಕಾನೂನಿನ ಮೂಲಕ ಏನು ಸೇವೆಗಳನ್ನ ಒದಗಿಸ್ಬೇಕಲ್ಲ ಆ ಸೇವೆಗಳನ್ನ ಒದಗಿಸೋದಕ್ಕೆ ಆಗೋದಿಲ್ಲ. ಈಗ ನೋಡ್ರಿ ಜಗತ್ತಿನಲ್ಲಿ ಒಂದ್ ಸಮಸ್ಯೆ ಇರೋದೇನಪ್ಪ ಅಂದ್ರೆ ಗಿಗ್ ವರ್ಕರ್ ಮತ್ತೆ ಅಗ್ರಿಗೇಟರ್ ಏನಿದಾರಲ್ಲ ಇವ್ರನ್ನ ಏನಪ್ಪಾ ಅಂದ್ರೆ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಅಂದ್ರೆ ಗಿಗ್ ವರ್ಕರ್ಸ್ ನ ನಾವು ಉದ್ಯೋಗಿ ಅಂತ, ಅಗ್ರಿಗೇಟರ್ಸ್ ನ ನಾವೇನಪ್ಪಾ ಅಂದ್ರೆ ಈ ಉದ್ಯೋಗದಾತ ಅಂತ ಕರೆಯೋದೇನಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಜಾಗತಿಕವಾಗಿ ತುಂಬಾ ಡಿಸ್ಕಷನ್ ಆಗ್ತಿದೆ, ಅದ ಇಶ್ಯೂ ಗ್ಲೋಬಲಿ ಡಿಸ್ಕಸ್ ಆಗ್ತಾ ಇದೆ. ಸೊ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಏನ್ ಸಮಸ್ಯೆ ಇರೋದಂದ್ರೆ ಒಬ್ಬ ಗಿಗ್ ವರ್ಕರ್ ನ ನಾವು ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ಬೇಕಾ ಅಥವಾ ಇಂಡಿಪೆಂಡೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾ ಅನ್ನೋದಕ್ಕೆ ಸಮಸ್ಯೆ ಆಗಿದೆ. ಅಂದ್ರೆ ನೋಡ್ರಿ ಗಿಗ್ ವರ್ಕರ್ಸ್ ನ ನಾವು ಉದ್ಯೋಗಿ ಅಂತ ಕರಿಬೇಕಾ ಅಥವಾ ಅವನ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಂತ ಕರಿಬೇಕಾ ಅನ್ನೋದು ಏನಾಗಿದೆ ಅಂದ್ರೆ ಈಗ ಒಂದು ವಿವಾದ ಆಗಿದೆ. ಅದಕ್ಕೋಸ್ಕರ ನೋಡ್ರಿ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ABC ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ ABC ಟೆಸ್ಟ್ ಅಲ್ಲಿ ಇದೆ ಅಂದ್ರೆ ಈಗ ಕರೆಂಟ್ಲಿ ಏನಾಗಿದೆ ಅಂದ್ರೆ ಕ್ಯಾಲಿಫೋರ್ನಿಯಾ ಲೇಬರ್ ಕೋಡ್ ಏನಿದೆ, ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಕಾರ್ಮಿಕ ಕಾನೂನುಗಳಿದೆ, ಇದನ್ನೇನಪ್ಪ ಅಂದ್ರೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಈ ಟೆಸ್ಟ್ ಮೂಲಕ ಏನಪ್ಪಾ ಅಂದ್ರೆ ಆ ವರ್ಕರ್ ಗಿಗ್ ವರ್ಕರ್ ಹೌದು ಅಲ್ಲೋದನ್ನ ಅವರು ಟೆಸ್ಟ್ ಮಾಡ್ತಾರೆ. ಸೊ ನೋಡ್ರಿ ಈ ಟೆಸ್ಟ್ ಅನ್ನ ಯಾವಾಗ ಅಭಿವೃದ್ಧಿ ಪಡಿಸ್ತಾರೆ ಅಂದ್ರೆ ಈಗ ಒಂದು ಕೇಸ್ ಇರುತ್ತೆ, ಈಗ ಡೆಲಿವರಿ ಡ್ರೈವರ್ಸ್ ಏನಿರುತ್ತಲ್ಲ ಸೇಮ್ ಡೇ ಡೆಲಿವರಿ ಮಾಡ್ತಾರೋ ಇಲ್ಲೋ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನೋಡ್ರಿ ಇದನ್ನ ಮಾಡ್ತಾರೆ. ಆ ಸೇಮ್ ಡೇ ಡೆಲಿವರಿ ಮಾಡುವಂತ ಕಂಪನಿ ಯಾವ್ದಪ್ಪ ಅಂದ್ರೆ ಡೈನಾಮಿಕ್ಸ್ ಅಂತ. ಸೊ ಡೈನಾಮಿಕ್ಸ್ ಇದು ಡೆಲಿವರಿ ಮಾಡುತ್ತೆ ಇಲ್ಲ ಅಂತ ಕನ್ಸಿಡರೇಷನ್ ಮಾಡೋದಕ್ಕೋಸ್ಕರ ನೋಡ್ರಿ ಈ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಇಲ್ಲೇನಪ್ಪ ಅಂದ್ರೆ ಇದ್ರ ಪ್ರಕಾರ ಏನಂದ್ರೆ ನೋಡ್ರಿ ಡೆಲಿವರಿ ಪೀಪಲ್ ಏನಿರ್ತಾರೆ ಈ ಕಂಪನಿ ಒಳಗು ಅವ್ರೇನ್ ಮಾಡ್ಬೇಕಂದ್ರೆ ಎಂಪ್ಲಾಯರ್ ಅಂತ ಕನ್ಸಿಡರ್ ಮಾಡ್ಬೇಕಾ ಅಂದ್ರೆ ಡೆಲಿವರಿ ಕೆಲಸ ಮಾಡೋರ್ನ ನಾವು ಉದ್ಯೋಗಿಗಳಂತ ಕನ್ಸಿಡರ್ ಮಾಡ್ಬೇಕಾ ಅಥವಾ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ಅಂತ ಕನ್ಸಿಡರ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಸೊ ನೋಡ್ರಿ ಕಂಪನಿ ನಮಗೆ ಡೆಮಾನ್ಸ್ಟ್ರೇಟ್ ಮಾಡ್ಬೇಕು ಅಥವಾ ತೋರಿಸ್ಬೇಕು ಏನಂದ್ರೆ ಈಗೇನು ಒಬ್ಬ ಉದ್ಯೋಗಿ ಇರ್ತಾನಲ್ಲ ಅವನು ಫ್ರೀ ಆಗಿದ್ದಾನೆ ಅಂದ್ರೆ ಯಾವುದೇ ತರನಾಗಿ ನಾವು ಅವನಿಗೆ ಏನಪ್ಪಾ ಅಂದ್ರೆ ಇಂಡಿಪೆಂಡೆಂಟ್ ಅವರ್ಸ್ ಕೊಟ್ಟಿದೀವಿ, ಅವನು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಿಲ್ಲ ಅಂತ ಪ್ರೂವ್ ಮಾಡ್ಬೇಕು. ಸೊ ನೋಡ್ರಿ ಕಂಪನಿ ಏನ್ ಮಾಡ್ಬೇಕಂದ್ರೆ ಅವನು ಯಾವ ತರನಾಗಿ ಕೆಲಸ ಮಾಡ್ತಿದ್ದಾನೆ, ಎಷ್ಟು ವರ್ಕಿಂಗ್ ಅವರ್ಸ್ ಇದ್ದಾನೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅವಾಗ ಮಾತ್ರ ನಾವು ಅವನ ಏನಂತ ಕರಿಬಹುದಂದ್ರೆ ಇಂಡಿಪೆಂಡೆಂಟ್ ಆಗಿದ್ರೆ ಮಾತ್ರ ಅವನ ಏನಂತ ಕರಿಬಹುದಂದ್ರೆ ಈ ಒಂದು ಗಿಗ್ ವರ್ಕರ್ ಅಂತ ಕರಿಬಹುದು. ಅಂದ್ರೆ ನೋಡ್ರಿ ಅವನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾನೆ, ಅವನ ಪರ್ಫಾರ್ಮೆನ್ಸ್ ಚೇಂಜ್ ಇದೆ, ವರ್ಕಿಂಗ್ ಅವರ್ಸ್ ಚೇಂಜ್ ಇದೆ ಅಂತಂದಾಗ ಮಾತ್ರ ಕರಿಬಹುದು. ಇನ್ ಕೇಸ್ ನೋಡ್ರಿ ಕಂಪನಿ ಏನಾದ್ರೂ ಇದನ್ನ ಮಾಡ್ಲಿಲ್ಲ ಅಂದ್ರೆ ಅಂತವನನ್ನ ನಾವೇನ್ ಮಾಡ್ಬೇಕಂದ್ರೆ ಫುಲ್ ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಬ್ಬ ಡೆಲಿವರಿ ಪರ್ಸನ್ ನೋಡ್ರಿ ಫ್ಲೆಕ್ಸಿಬಲ್ ಅವರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಜೊತೆಗೆ ಏನಪ್ಪಾಂದ್ರೆ ಅವ್ರ ವರ್ಕಿಂಗ್ ಅವರ್ಸ್ ಚೇಂಜ್ ಆಗಿತ್ತು, ಕಂಪ್ನಿಗೆ ಇರುವಂತ ವರ್ಕಿಂಗ್ ಅವರ್ಸ್ ಇರಲಿಲ್ಲ, ಜೊತೆಗೆ ನೋಡ್ರಿ ಅವನ ಪರ್ಫಾರ್ಮೆನ್ಸ್ ವರ್ಕ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂದ್ರೆ ಇದನ್ನ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಇದನ್ನ ಪ್ರೂವ್ ಮಾಡಿದ್ರೆ ಅವನು ಗಿಗ್ ವರ್ಕರ್ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಅವನ ನಾವೇನಪ್ಪ ಅಂದ್ರೆ ಫುಲ್ ಎಂಪ್ಲಾಯ್ ಅಂತ ಕನ್ಸಿಡರ್ ಮಾಡ್ಬೇಕು, ಮತ್ತೆ ಒಬ್ಬ ಎಂಪ್ಲಾಯೀಸ್ಗೆ ಅಥವಾ ಉದ್ಯೋಗಿಗೆ ಏನೆಲ್ಲ ಫಲಾನುಭವತೆಗಳಿದೆಯಲ್ಲ ಆ ಫಲಾನುಭವತೆಗಳನ್ನ ಕೊಡಬೇಕಾಗತ್ತೆ. ಸೊ ನೋಡ್ರಿ ಒಬ್ಬ ನಾರ್ಮಲ್ ಉದ್ಯೋಗಿಗೆ ಇರುವಂತ ಏನು ಫಲಾನುಭವತೆಗಳಿದೆಯಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾಗತ್ತೆ. ಅದೇ ತರ ನೋಡ್ರಿ 2021ರಲ್ಲಿ ಏನಪ್ಪಾ ಅಂದ್ರೆ UK ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಊಬರ್ ಡ್ರೈವರ್ಸ್ ಏನಿದ್ದಾರೆ ಆ ಊಬರ್ ಡ್ರೈವರ್ ನ ನೀವೇನಪ್ಪ ಅಂದ್ರೆ ವರ್ಕರ್ಸ್ ಅಂತ ಕನ್ಸಿಡರೇಷನ್ ಮಾಡ್ರಿ. ಅಲ್ಲಿವರೆಗೂ ಏನಂತ ಕನ್ಸಿಡರೇಷನ್ ಮಾಡ್ತಿದ್ರು ಅಂದ್ರೆ ಸ್ವಉದ್ಯೋಗಿಗಳಂತ ಕನ್ಸಿಡರ್ ಮಾಡ್ತಿದ್ರು, ಸ್ವಉದ್ಯೋಗಿಗಳಂತ ಕನ್ಸಿಡರ್ ಮಾಡ್ಬೇಡ್ರಿ, ಬದಲಾಗಿ ಕಾರ್ಮಿಕರು ಅಥವಾ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಅವ್ರೇನಪ್ಪ ಅಂದ್ರೆ UK ಕಾನೂನಲ್ಲಿರುವಂತ ಎಂಪ್ಲಾಯ್ಮೆಂಟ್ ರೈಟ್ಸ್ ಆಕ್ಟ್ 1996 ಅಲ್ಲಿ ನೋಡ್ರಿ ಸೆಕ್ಷನ್ 230(3)(b) ಅನ್ನ ಅವರು ತಿದ್ದುಪಡಿ ಮಾಡಿದ್ದಾರೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ರಾಜಸ್ಥಾನದ ಬಿಲ್ ಏನ್ ಮಾಡಿದೆಲ್ಲ ಇದೇ ತರನ ಅಂತ ಒಂದು ವ್ಯಾಖ್ಯಾನವನ್ನ ತಂದಿದೆ. ಆದ್ರೆ ನೋಡ್ರಿ ಕಾನ್ಫ್ಲಿಕ್ಟಿಂಗ್ ಇಂಟರ್ಪ್ರಿಟೇಷನ್ಸ್ ಇದೆ, ಅಂದ್ರೆ ಆ ವ್ಯಾಖ್ಯಾನ ಏನಪ್ಪಾ ಅಂದ್ರೆ ನಮ್ಗೆ ತುಂಬಾ ಸರಳವಾಗಿ ತುಂಬಾ ಕ್ಲಿಯರ್ ಆಗಿ ಹೇಳಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಜಾಗತಿಕವಾಗಿರುವಂತ ಅತ್ಯಂತ ಬೆಸ್ಟ್ ಪ್ರಾಕ್ಟೀಸ್ ಜೊತೆಗೆ ಅದು ಸಿಂಕ್ ಆಗ್ತಾ ಇಲ್ಲ. ಹಾಗಾಗಿ ನೋಡ್ರಿ ಇದರಿಂದ ನಮ್ಗೆ ಏನಾಗ್ತಿದೆ ಅಂದ್ರೆ ಎರಡನೇ ಇಶ್ಯೂಸ್ ಏನಿದೆ ಅದ್ರ ಬಗ್ಗೆ ನಾವಿಲ್ಲಿ ಅದು ನಮ್ಗೆ ರೈಸ್ ಮಾಡ್ತಾ ಹೋಗುತ್ತೆ. ಸೊ ಎರಡನೇ ಇಶ್ಯೂಸ್ ಇರೋದೇನಪ್ಪ ಅಂದ್ರೆ ಈಗ ನೋಡ್ರಿ ಒಬ್ಬ ಗಿಗ್ ವರ್ಕರ್ ನ ನಾವು ಎಂಪ್ಲಾಯ್ ಅಂತ ಡಿಫೈನ್ ಮಾಡ್ಲಿಲ್ಲ ಅಂದ್ರೆ, ಅಂದ್ರೆ ಅವನು ಕಾರ್ಮಿಕ ಅಥವಾ ಕೆಲಸಗಾರ ಅಂತ ಡಿಫೈನ್ ಮಾಡ್ಲಿಲ್ಲ ಅಂದ್ರೆ ಈ ಬಿಲ್ ಏನಿದೆ ಅಂದ್ರೆ ಇದರ ಒಂದು ಎಬಿಲಿಟಿ ಏನಿದೆ, ಎಸ್ಪೆಷಲಿ ನೋಡ್ರಿ ಈಗಿರುವಂತ ಕಾರ್ಮಿಕ ಕಾನೂನುಗಳಿಗೆ ಆ ಬಿಲ್ ಅನ್ನ ತರಬೇಕನ್ನೋ ಒಂದು ಎಬಿಲಿಟಿ ಏನಿದೆ, ಗಿಗ್ ವರ್ಕರ್ಸ್ ಅನ್ನ ತರಬೇಕನ್ನೋ ಒಂದು ಎಬಿಲಿಟಿ ಏನಿದೆಯಲ್ಲ ಅದು ಇಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ನೋಡ್ರಿ ಅಗ್ರಿಗೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ತರದ ಕಾರ್ಮಿಕ ಕಾನೂನುಗಳಿಗೆ ತಮ್ಮನ್ನ ಕಂಪ್ಲೈ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಕಾರ್ಮಿಕ ಕಾನೂನುಗಳು ಏನ್ ಹೇಳ್ತಾ ಅಂದ್ರೆ ನೀವು ಇಷ್ಟು ಹಣವನ್ನ ಕೊಡ್ಬೇಕು, ಇಷ್ಟು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರಬೇಕು, ಈ ತರದ ಕೆಲವೊಂದಿಷ್ಟು ಕಾನೂನುಗಳೇನಿರುತ್ತೆ,
ಈ ಪ್ಲಾಟ್ಫಾರ್ಮ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಗಿಗ್ ವರ್ಕರ್ಸ್ ಏನ್ ಕೊಡಬೇಕಲ್ಲ ಎಂಟೈಟಲ್ಮೆಂಟ್ಸ್ ಅಂದ್ರೆ ಏನ್ ಅವರಿಗೆ ಕೊಡಬೇಕಂತ ಇರುತ್ತಲ್ಲ ಅವುಗಳನ್ನು ಕೂಡ ಕೊಡೋದಿಲ್ಲ. 2022 ನೋಡ್ರಿ ಲೀಡಿಂಗ್ ಪ್ಲಾಟ್ಫಾರ್ಮ್ಸ್ ಏನ್ ಮಾಡಿದೆ ಅಂದ್ರೆ ಈ ಒಂದು ಫೇರ್ ವರ್ಕ್ ಇಂಡಿಯಾ ರೇಟಿಂಗ್ಸ್ ಅಲ್ಲಿ ಏನಪ್ಪ ಅಂದ್ರೆ ಜೀರೋ ಸ್ಕೇರ್ ಅನ್ನ ಮಾಡಿದೆ. ಹಾಗಾಗಿ ನೋಡ್ರಿ ಗಿಗ್ ವರ್ಕರ್ಸ್ ಅನ್ನ ಇವರೇನಪ್ಪ ಅಂದ್ರೆ ಉದ್ಯೋಗಿ ಅಂತ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಇಲ್ಲಿ ನಾವು ಯಾವ ತರನಾಗಿ ಏನಪ್ಪ ಅಂದ್ರೆ ಅಗ್ರಿಗೇಟ್ ಅನ್ನ ರೆಸ್ಪಾನ್ಸಿಬಲ್ ಮಾಡಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಗಿಗ್ ವರ್ಕರ್ ಕೆಲಸ ಮಾಡುವಂತ ಸಮಯದಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಗಳಾದ್ರೆ ಆ ಆಕ್ಸಿಡೆಂಟ್ ಗಳಿಗೆ ನಾವು ಯಾವ ತರನಾಗಿ ಈ ಒಂದು ವರ್ಕರ್ಸ್ ಏನಿರ್ತಾರೆ ಅಥವಾ ಈ ಒಂದು ಎಂಪ್ಲಾಯೀಸ್ ಅನ್ನ ಯಾವ ತರನಾಗಿ ಲಯಬಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಬೇರೆ ಒಂದು ಇಂಡಸ್ಟ್ರೀಸ್ ಆದ್ರೆ ಅಲ್ಲಿ ಏನಪ್ಪ ಅಂದ್ರೆ ಕಾರ್ಮಿಕ ಕಾನೂನುಗಳಿರುತ್ತೆ, ಆ ಕಾನೂನುಗಳ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಲಯಬಲ್ ಮಾಡ್ತೀವಿ. ಆದ್ರೆ ಇಲ್ಲಿ ಯಾವ ತರನಾಗಿ ಲಯಬಲ್ ಮಾಡ್ಬೇಕು ಅನ್ನೋದೇ ನಮಗೆ ಕ್ವಶನ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ, ಈಗ ಭಾರತದಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ತರದ ಪ್ರೊವಿಷನ್ಸ್ ಇದೆ. ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಏನಾದ್ರೂ ಆಕ್ಸಿಡೆಂಟ್ ಗಳಾದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ನೋಡ್ರಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಇದೆ. ಬಟ್ ಏನಪ್ಪ ಅಂದ್ರೆ ಅದನ್ನ ನಾವ್ ಎಲ್ಲಿವರೆಗೂ ನಂಬಬಹುದು? ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ನೋಡ್ರಿ ಇದೇನಾಗ್ತಾ ಇದೆ ಅಂದ್ರೆ ಈ ತರದ ಸೇಫ್ಟಿ ಮೆಜರ್ಸ್ ಅನ್ನ ಕೊಡೋದ್ರಿಂದ ಯಾರು ನಮಗೆ ಎಂಪ್ಲಾಯಿಸರ್ ಇರ್ತಾರೆ ಅಥವಾ ಯಾರು ನಮಗೆ ಉದ್ಯೋಗದಾತರು ಇರ್ತಾರಲ್ಲ ಅವರ ಒಂದು ಬೆನವಲೆನ್ಸ್ ಗೆ ಅಥವಾ ಅವರ ಒಂದು ನಿರ್ಭರತೆಗೆ ಅಥವಾ ಅವರ ಒಂದು ಆರಾಮತೆಗೆ ನಾವು ಈ ತರನಾಗಿ ಮಾಡ್ತಾ ಇದ್ದೀವಿ. ಈ ತರದ ಒಂದು ಸಿಚುವೇಶನ್ಸ್ ಅಲ್ಲಿ ನೋಡ್ರಿ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಏನ್ ಮಾಡಿದೆ ಅಂದ್ರೆ ಈ ಒಂದು ಡೆಫಿನೇಷನ್ಸ್ ಏನಿದೆ ವರ್ಕರ್ಸ್ ಮತ್ತೆ ಎಂಪ್ಲಾಯರ್ ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಏನ್ ಡೆಫಿನೇಷನ್ಸ್ ಇದೆಯಲ್ಲ ಅದಕ್ಕೆ ಚೇಂಜಸ್ ಅನ್ನ ತಗೊಂಡ್ಬಂದಿದ್ದಾರೆ. ನೋಡ್ರಿ, ಅಲ್ಲಿ ಯಾರು ಕೂಡ ಏನಪ್ಪ ಅಂದ್ರೆ ಫಾರ್ಮಲ್ ಆಗಿ ಎಂಪ್ಲಾಯರ್ ಮತ್ತೆ ಎಂಪ್ಲಾಯ್ ಅಂತ ಕರೆಯಲ್ಲ. ಬದಲಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕಿರುವಂತ ವ್ಯಾಖ್ಯಾನವನ್ನು ಅವರು ಚೇಂಜ್ ಮಾಡಿದ್ದಾರೆ. ಏನ್ ವ್ಯಾಖ್ಯಾನವನ್ನ ಚೇಂಜ್ ಮಾಡಿದಾರೆ ಅಂದ್ರೆ ಇಲ್ಲಿ ಎಂಪ್ಲಾಯರ್ ಯಾರಪ್ಪ ಅಂದ್ರೆ ಅ ಪರ್ಸನ್ ಕಂಡಕ್ಟಿಂಗ್ ಅ ಬಿಸ್ನೆಸ್ ಆರ್ ಅಂಡರ್ಟೇಕಿಂಗ್, ಅದನ್ನ ನಾವು PCBU ಅಂತ ಅಂದ್ರೆ ಯಾವೊಬ್ಬ ಮನುಷ್ಯ ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಅಥವಾ ಅಂಡರ್ಟೇಕಿಂಗ್ ನ ತೆಗೆದುಕೊಳ್ತಿದ್ದಾನಲ್ಲ ಅವನಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಂಪ್ಲಾಯರ್ ಅಂತ ಕರಿತೀವಿ. ಅದೇ ತರ ನೋಡ್ರಿ ವರ್ಕರ್ ಅನ್ನ ಅಥವಾ ಎಂಪ್ಲಾಯಿನ ಏನಂತ ಕರೀತಾರೆ ಅಂದ್ರೆ ವರ್ಕರ್ ಇನ್ ದೇರ್ ವರ್ಕ್ ಪ್ಲೇಸ್. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಏನ್ ಹೇಳ್ತಿದ್ರೆ ಅಂದ್ರೆ ನೋಡ್ರಿ ಎಂಪ್ಲಾಯಿ ಎಂಪ್ಲಾಯರ್ ಅಂತಂದ್ರೆ ಆ ಡೆಫಿನೇಷನ್ಸ್ ಏನ್ ಬರಲ್ಲ ಅದ್ರ ಬದಲಾಗಿ ಏನ್ ಮಾಡೋದಪ್ಪ ಅಂದ್ರೆ ಯಾವೊಬ್ಬ ಪರ್ಸನ್ ಏನಪ್ಪ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾನೆ ಅಂಡರ್ಟೇಕಿಂಗ್ ಅನ್ನ ತೆಗೆದುಕೊಳ್ತಿದ್ದಲ್ಲ ಅಂತ ಡಿಫೈನ್ ಮಾಡೋದು ಅವನ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತಿರೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಜೊಮ್ಯಾಟೊ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡೋರು ಕೂಡ ಏನಾಗ್ತಾರೆ ಅಂದ್ರೆ ವರ್ಕರ್ ಆಗ್ತಾರೆ. ಈ ತರನಾಗ ಏನಪ್ಪ ಅಂದ್ರೆ ಕಾರ್ಮಿಕ ಮಾಲೀಕ ಅನ್ನೋ ಡೆಫಿನೇಷನ್ಸ್ ಬದಲಾಗಿ ಪರ್ಸನ್ ಕಂಡಕ್ಟಿಂಗ್ ಬಿಸ್ನೆಸ್ ಆರ್ ಅಂಡರ್ಟೇಕಿಂಗ್ ಅಂತ ಹೇಳಿ ಯಾರು ಮಾಲೀಕರು ಇರ್ತಾರೆ ಅಥವಾ ಎಂಪ್ಲಾಯರ್ ಇರ್ತಾರಲ್ಲ ಅವ್ರಿಗೆ ಕರೆಯೋದು. ಅದೇ ತರನಾಗಿ ಅಲ್ಲಿ ಕೆಲಸ ಮಾಡೋರಿಗೆ ಎಂಪ್ಲಾಯಿ ಅನ್ನೋದ್ರ ಬದಲಾಗಿ ವರ್ಕರ್ ಇನ್ ದೇರ್ ವರ್ಕ್ ಪ್ಲೇಸ್ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಕೆಲಸಗಾರ ಅಂತ ಹೇಳೋದು. ಇದರಿಂದ ನೋಡ್ರಿ ಈ ಒಂದು PCBU ಸಿಸ್ಟಮ್ಸ್ ಅನ್ನ ತಂದಿರೋದ್ರಿಂದ ಏನಪ್ಪ ಅಂದ್ರೆ ವರ್ಕರ್ಗೆ ಇರುವಂತ ಆರೋಗ್ಯ ಮತ್ತೆ ಭದ್ರತೆಗೆ ಇರುವಂತ ಒಂದು ಸಿಸ್ಟಮ್ ಏನಿದೆ ಎಸ್ಪೆಷಲ್ ನೋಡ್ರಿ ಕೆಲಸ ಮಾಡುವ ಸಂದರ್ಭದಲ್ಲಿ ವರ್ಕ್ ಪ್ಲೇಸ್ ಸಂದರ್ಭದಲ್ಲಿ ಅಂದ್ರೆ ನಾವೆಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಆ ಸ್ಥಳದಲ್ಲಿ ನಮ್ಗೆ ಏನಾದ್ರೂ ಭದ್ರತೆ ಕಾಡಿದ್ರೆ ಅಭದ್ರತೆ ಕಾಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಏನಪ್ಪ ಅಂದ್ರೆ ಅವರಿಗೆ ನಾವೇನ್ ಮಾಡಬಹುದು ಅಂದ್ರೆ ಸೇಫ್ಟಿ ಮೆಜರ್ಸ್ ಅನ್ನ ಕೊಡಬಹುದು, ಭದ್ರತೆಯನ್ನ ಒದಗಿಸಿಕೊಡಬಹುದು. ಇಲ್ಲಿ ಮೂರನೇ ಸಮಸ್ಯೆ ಇರೋದೇನ್ ನೋಡ್ರಿ, ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಬಿಲ್ ಮೂಲಕ ಏನಪ್ಪಾ ಅಂದ್ರೆ ಒಂದು ಡಾಟಾವನ್ನ ಕ್ರಿಯೇಟ್ ಮಾಡ್ತಾ ಇದಾರೆ, ದತ್ತಾಂಶವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾವ ತರದ ದತ್ತಾಂಶವನ್ನಪ್ಪ ಅಂದ್ರೆ ಯಾರ್ಯಾರು ಗಿಗ್ ವರ್ಕರ್ಸ್ ಇದಾರೆ ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಏನಪ್ಪ ಅಂದ್ರೆ ದತ್ತಾಂಶವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ದತ್ತಾಂಶವನ್ನ ಏನಪ್ಪ ಅಂದ್ರೆ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಈಗ ಪ್ರಪೋಸ್ ಮಾಡಿರುವಂತ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಗೆ ಕಳಿಸ್ತಾರೆ. ಈ ತರದ ಡಾಟಾಬೇಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಬೋರ್ಡ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಆದ್ರೆ ನೋಡ್ರಿ ಆ ಬೋರ್ಡ್ ಗೆ ಏನ್ ಗೊತ್ತಿರಲ್ಲ ಅಂದ್ರೆ ಎಷ್ಟು ಡ್ಯೂರೇಷನ್ ಗೆ ಅವ್ರು ಕೆಲಸ ಮಾಡ್ತಾರೆ ಅಂದ್ರೆ ನೋಡ್ರಿ ಈ ಒಂದು ಪ್ಲಾಟ್ಫಾರ್ಮ್ ಗೆ ಎಷ್ಟು ಡ್ಯೂರೇಷನ್ ಕೆಲಸ ಮಾಡ್ತಾರೆ ಮತ್ತೆ ಯಾವ ಟೈಮ್ ಅಲ್ಲಿ ಎಂಗೇಜ್ಮೆಂಟ್ ಇರ್ತಾರೆ. ಯಾಕಂದ್ರೆ ನೋಡ್ರಿ ಗಿಗ್ ವರ್ಕರ್ಸ್ ಅಂದ್ರೆ ಆಲ್ಮೋಸ್ಟ್ ಆಪ್ ಬೇಸ್ಡ್ ಇರೋದ್ರಿಂದ ಅವ್ರು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ ಟೈಮ್ ಮಾಡ್ತಾರೆ, ಒಂದು 4 hours 5 hours ಅಥವಾ 2 hours 1 hour ಈ ತರನ ಕೆಲಸ ಮಾಡ್ತಾರೆ. ಸೊ ಅವರಿಗೆ ಡ್ಯೂರೇಷನ್ಸ್ ಗೊತ್ತಿರಲ್ಲ ಮತ್ತೆ ಯಾವ ಆಪ್ ಜೊತೆಗೆ ಯಾವ ಟೈಮ್ ಅಲ್ಲಿ ಎಂಗೇಜ್ ಆಗಿದ್ದಾರೆ ಅಂತಾನು ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ವರ್ಕರ್ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಆ ಪ್ಲಾಟ್ಫಾರ್ಮ್ ಜೊತೆಗೆ ಇದಾರೋ ಇಲ್ಲೋ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದೇ ತರ ನೋಡ್ರಿ ಆ ರಿಜಿಸ್ಟ್ರೇಷನ್ ವ್ಯಾಲಿಡ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಪ್ರೋಗ್ರೆಸಿವ್ ಎಲಿಮೆಂಟ್ ಇರೋದು ಈ ಒಂದು ಕಾಂಟಿನೆಂಟ್ ಅಲ್ಲಿ ಏನಪ್ಪ ಅಂದ್ರೆ ನೋಡ್ರಿ ವರ್ಕರ್ಸ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಿಗ್ ಎಕಾನಮಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೇವಲ ಅವರು ಒಂದೇ ಕಂಪ್ನಿ ಕೆಲಸ ಮಾಡಲ್ಲ, ಬದಲಾಗಿ ಅವ್ರು ಏನಂದ್ರೆ ಎರಡು ಅಥವಾ ಮೂರು ಕಂಪ್ನಿಗಳಿಗೆ ಕೆಲಸ ಮಾಡ್ತಾರೆ. ಒಬ್ಬ ಡೆಲಿವರಿ ಏಜೆಂಟ್ ಏನ್ ಮಾಡ್ತಾನೆ ಅಂದ್ರೆ ಜೊಮ್ಯಾಟೊಗೂ ಕೆಲಸ ಮಾಡ್ತಾನೆ, ಸ್ವಿಗ್ಗಿಗೂ ಕೆಲಸ ಮಾಡ್ತಾನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಈಗ ಒಂದಕ್ಕಿಂತ ಹೆಚ್ಚು ಅಗ್ರಿಗೇಟರ್ಸ್ ಇದ್ರೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಉದ್ಯೋಗಿಗಳ ಕಡೆ ಕೆಲಸ ಮಾಡಿದ್ರೆ ಅಥವಾ ಈ ಪ್ಲಾಟ್ಫಾರ್ಮ್ ಅಂಡರ್ ಕೆಲಸ ಮಾಡಿದ್ರೆ ಅವ್ರಿಗೆ ಯಾವ ತರನಾಗಿ ನೀವು ಬೆನಿಫಿಟ್ಸ್ ಅನ್ನ ಕೊಡ್ತೀರಾ. ಅಲ್ಲಿ ನೋಡ್ರಿ ಅಲ್ಲಿ ವರ್ಕರ್ ಅನ್ನ ಡೀಟೇಲ್ಸ್ ಆಫ್ ಎಂಪ್ಲಾಯ್ಮೆಂಟ್ ಯಾವ ತರನಾಗಿರುತ್ತೆ ಅಂದ್ರೆ ಅಟ್ ಅ ಟೈಮ್ ಏನ್ ಮಾಡ್ತಾನೆ ಅವನು ಸ್ವಿಗ್ಗಿಗೂ ಕೆಲಸ ಮಾಡ್ತಾನೆ ಜೊಮ್ಯಾಟೊಗೂ ಕೆಲಸ ಮಾಡ್ತಾನೆ, ಅಲ್ಲಿ ನಿಮ್ಮ ಪ್ರೊವಿಷನ್ಸ್ ಏನಿದೆ ಸೊ ಅದನ್ನ ಇಲ್ಲಿ ಕ್ವಶನ್ ಅನ್ನ ಮಾಡ್ತಾ ಇದಾರೆ. ಆಮೇಲೆ ನೋಡ್ರಿ ಈ ಅಪಾರ್ಚುನಿಟಿ ಏನಿದೆ, ಈಗ ನೋಡ್ರಿ ನಾವು ವರ್ಕರ್ಸ್ಗೆ ಈ ತರನಾಗಿ ಅಪಾರ್ಚುನಿಟಿನ ಕೊಡ್ಲಿಲ್ಲ
ಪ್ರಿವೆಂಟೇಟಿವ್ ಮೆಕ್ಯಾನಿಸಮ್ಸ್ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಒಂದಕ್ಕಿಂತ ಹೆಚ್ಚಿನ ಕಂಪನಿ ಒಳಗಡೆ ಕೆಲಸ ಮಾಡಿದ್ರೆ, ಪ್ಲಾಟ್ಫಾರ್ಮ್ ಒಳಗಡೆ ಕೆಲಸ ಮಾಡಿದ್ರೆ, ಅವರಿಗೆ ನೀವು ಯಾವ ತರನಾದ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತೀರಾ ಅನ್ನೋದಕ್ಕೇನಪ್ಪಂದ್ರೆ ಯಾವುದೇ ತರನ ಅಂತ ಕ್ಲಾರಿಫಿಕೇಶನ್ಸ್ ಇಲ್ಲಿ ಇಲ್ಲ. ಇಲ್ಲಿ ನಾಲ್ಕನೇ ಸಮಸ್ಯೆ ಇರೋದೇ ನೋಡ್ರಿ, ಈ ಒಂದು ಬಿಲ್ ಏನ್ ಮಾಡುತ್ತಪ್ಪ ಅಂದ್ರೆ ಇದ್ರ ಮುಖ್ಯ ಗುರಿ ಏನಿರೋದಂದ್ರೆ ಸಾಮಾಜಿಕ ಭದ್ರತೆ ಒದಗಿಸೋದು ಇದರ ಮುಖ್ಯ ಗುರಿ ಇರೋದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಏನಪ್ಪ ಅಂದ್ರೆ ಸಾಮಾಜಿಕ ಭದ್ರತೆ ಒದಗಿಸೋದು ಇದರ ಮುಖ್ಯ ಗುರಿಯಾಗಿದೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರಂದ್ರೆ ಒಂದು ರೆಪ್ರೆಸೆಂಟೇಟಿವ್ ವೆಲ್ಫೇರ್ ಬೋರ್ಡ್ ಅನ್ನ ಮಾಡ್ತಾರೆ, ಜೊತೆಗೆ ನೋಡ್ರಿ ಒಂದು ವೆಲ್ಫೇರ್ ಫಂಡ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ 8 ಅಗ್ರಿಗೇಟರ್ಸ್ ಯಾರಿದ್ದಾರೆ ಅಥವಾ ಯಾರು ನೋಡ್ರಿ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತಾರೆ, ಯಾರು ಉದ್ಯೋಗದಾತ ಇದ್ರಲ್ಲ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಇದ್ರೊಳಗಡೆ ತಗೊಂಡ್ಬರ್ತಾರೆ. ಆದ್ರೆ ನೋಡ್ರಿ ಇಲ್ಲಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಕ್ಯಾಟಗರಿಕಲಿ ಅಂದ್ರೆ ನಾವು ಡಿಫೈನ್ ಅನ್ನ ಮಾಡಿಲ್ಲ, ವ್ಯಾಖ್ಯಾನವನ್ನ ಕೊಟ್ಟಿಲ್ಲ. ಸಾಮಾಜಿಕ ಭದ್ರತೆ ಅಂದ್ರೆ ಏನು, ಯಾವ ತರನ ಅಂತ ಸಾಮಾಜಿಕ ಭದ್ರತೆಯನ್ನ ನೀವು ಒದಗಿಸ್ತೀರಾ ಅನ್ನೋದನ್ನ ವ್ಯಾಖ್ಯಾನ ಮಾಡಿಲ್ಲ. ಅದೇ ತರನಾಗಿ ಯಾವ ತರನ ಅಂತ ನೀವು ವೆಲ್ಫೇರ್ ಮೆಜರ್ಸ್ ಅನ್ನ ತೆಗೆದುಕೊಳ್ತೀರಾ. ಅಂದ್ರೆ ಈಗ ನೋಡ್ರಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿರುತ್ತೆ ಅಂದ್ರೆ ಈ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಿರೋ, ಅವ್ರಿಗೆ ಆರೋಗ್ಯದ ವ್ಯವಸ್ಥೆನ ಮಾಡ್ತಾರೆ, ಈ ತರದ ವೆಲ್ಫೇರ್ ಮೆಜರ್ಸ್ ಏನಿದೆಯಲ್ಲ ಅವನುಗಳನ್ನು ಕೂಡ ನೀವೇನಪ್ಪ ಅಂದ್ರೆ ಸಾಮಾಜಿಕ ಭದ್ರತೆಯಲ್ಲಿ ಕ್ಲಿಯರ್ ಆಗಿ ವ್ಯಾಖ್ಯಾನವನ್ನ ಮಾಡಿಲ್ಲ. ಹಾಗಾಗಿ ನೋಡ್ರಿ ಒಂದು ಕ್ರೂಷಿಯಲ್ ಆಸ್ಪೆಕ್ಟ್ ಅನ್ನ ನಾವೇನ್ ಮಾಡ್ದಾಗತ್ತ ಅಂದ್ರೆ ಈ ವೆಲ್ಫೇರ್ ಬೋರ್ಡ್ ಡಿಸ್ಕ್ರಿಪ್ಷನ್ ಗೆ ಬಿಟ್ಟಂಗಾಗತ್ತೆ. ಸೊ ನೋಡ್ರಿ ಈ ವೆಲ್ಫೇರ್ ಬೋರ್ಡ್ ಅವರು ಏನು ನೋಟಿಫೈ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಸಾಮಾಜಿಕ ಭದ್ರತೆಗೋಸ್ಕರ ನೋಡ್ರಿ ಅವರು ಗಿಗ್ ವರ್ಕರ್ಸ್ಗೋಸ್ಕರ ನೋಡ್ರಿ ಏನು ಸ್ಕೀಮ್ ಅನ್ನ ಫಾರ್ಮುಲೇಟ್ ಮಾಡ್ತಾರೆ ಅಥವಾ ಯಾವ ಒಂದು ಯೋಜನೆಯನ್ನ ಫಾರ್ಮುಲೇಟ್ ಮಾಡ್ತಾರಲ್ಲ ಅದನ್ನೇ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ವೆಲ್ಫೇರ್ ಮೆಜರ್ಸ್ ಅಂತ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತೆಗೆದುಕೊಡ್ತಾರೆ ವೆಲ್ಫೇರ್ ಬೋರ್ಡ್ ಅವರು. ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರ ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಅವರ ಆಡಳಿತ ಹಿತದೃಷ್ಟಿಯಿಂದ ಯಾವ್ದು ಈಸಿ ಆಗಿರುತ್ತಲ್ಲ ಆ ತರದ ಸ್ಕೀಮ್ ಅನ್ನ ತೆಗೆದುಕೊಂಡು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವೆಲ್ಫೇರ್ ಮೆಜರ್ಸ್ ಅನ್ನ ಅಥವಾ ಯೋಜನೆಗಳನ್ನ ತರ್ತಾರೆ. ನೋಡ್ರಿ ನಮ್ಗೆ ಇಲ್ಲಿ ಬೇಕಾಗಿರೋದ್ ಏನಪ್ಪ ಅಂದ್ರೆ ಅಲ್ಲಿ ಗಿಗ್ ವರ್ಕರ್ಸ್ ಗೆ ಏನು ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಯೋಜನೆಗಳು ಬೇಕು. ಆದ್ರೆ ನಾವ್ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ವ್ಯಾಖ್ಯಾನವನ್ನ ಕರೆಕ್ಟ್ ಮಾಡಿಲ್ಲ. ಒಂದು ವೆಲ್ಫೇರ್ ಯೋಜನೆಗಳಂದ್ರೇನು ಅಂತ ನಾವು ವ್ಯಾಖ್ಯಾನವನ್ನ ಮಾಡಿಲ್ಲ. ಜೊತೆಗೆ ನೋಡ್ರಿ ಸಾಮಾಜಿಕ ಭದ್ರತೆ ಅಂದ್ರೇನು, ಯಾವ ತರನ ಅಂತ ಸಾಮಾಜಿಕ ಭದ್ರತೆಯನ್ನ ಕೊಡ್ತೀರಾ ಅನ್ನೋದು ವ್ಯಾಖ್ಯಾನವನ್ನ ಮಾಡಿಲ್ಲ. ಇದ್ರ ಜೊತೆಗೆ ನೋಡ್ರಿ ಇದಕ್ಕೆ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ 5 ಗಿಗ್ ವರ್ಕರ್ ರೆಪ್ರೆಸೆಂಟೇಟಿವ್ ಏನ್ ಮಾಡತ್ತಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಮಾಡುತ್ತೆ. ಅಂದ್ರೆ ರಾಜ್ಯ ಸರ್ಕಾರವೇ ನೋಡ್ರಿ 5 ಜನ ಗಿಗ್ ವರ್ಕರ್ಸ್ ಅನ್ನ ಈ ಬೋರ್ಡ್ಗೆ ನಾಮನಿರ್ದೇಶನ ಮಾಡುತ್ತೆ. ಆದ್ರೆ ನಮಗಿರೋ ಕ್ವಶನ್ಸ್ ಏನಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಪ್ರೆಸೆನ್ಸ್ ಇರುತ್ತೆ ಅಂದ್ರೆ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಇವ್ರೇನಂದ್ರೆ ಈ 5 ಗಿಗ್ ವರ್ಕರ್ಸ್ ಏನಿದ್ರಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಪವರ್ಫುಲ್ ರೆಪ್ರೆಸೆಂಟೇಟಿವ್ ಅಂದ್ರೆ ಈ ಪ್ಲಾಟ್ಫಾರ್ಮ್ ಇಂದ ಬಂದಂತ ಅತ್ಯಂತ ಬಲಿಷ್ಠವಾದಂತ ಏನಪ್ಪಾ ಅಂದ್ರೆ ಪ್ರತಿನಿಧಿಗಳಿರ್ಬೋದು, ಬ್ಯೂರೋಕ್ರಾಸಿ ಇರ್ಬೋದು, ಸರ್ಕಾರ ಇರ್ಬೋದು, ಇವ್ರ ಮಧ್ಯದಲ್ಲಿ ಇವ್ರು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಆಗಿದೆ. ಹಾಗಾಗಿ ನೋಡ್ರಿ ಇಷ್ಟು ಶಾರ್ಟ್ ಕಮಿಂಗ್ಸ್ ಇಂದ ಏನಪ್ಪಾ ಅಂದ್ರೆ ಈ ಬಿಲ್ ಏನಿದೆ ಅಂದ್ರೆ ಇದರ ಪ್ರಾಮಿಸ್ ಅನ್ನ ಏನ್ ಮಾಡಿದೆ ಅಂದ್ರೆ ನಾನು ಈಗ ಸಾಮಾಜಿಕ ಭದ್ರತೆಯನ್ನ ಒದಗಿಸ್ತೀನಿ ಅಂತ ಏನ್ ಪ್ರಾಮಿಸ್ ಮಾಡಿದೆಲ್ಲ ಅದನ್ನ ಅವರು ಮಾಡೋದು ಡೌಟ್ಫುಲ್ ಆಗಿದೆ ಅಂತ ಇಲ್ಲಿ ವರ್ಕರ್ ಡೌಟ್ಫುಲ್ ಆಗಿದೆ ಅಂತ ಇಲ್ಲಿ ಆಥರ್ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಎಲೆಕ್ಷನ್ ಕಮಿಷನ್ಸ್ ಆಟೋನಮಿ ಅಂಡ್ ಇಟ್ಸ್ ಕ್ರಾಸ್ ಚೇರ್ಸ್. ನೋಡ್ರಿ ಇಲ್ಲಿ ನಾವು ಯಾವುದೇ ತರನಾಗಿ ಪೊಲಿಟಿಕಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬದಲಾಗಿ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಪ್ಲೇಸ್ ಮಾಡಿ ಈಗ ಕ್ಯಾಬಿನೆಟ್ ಮಿನಿಸ್ಟರ್ನ ಅಲ್ಲಿ ಪ್ರಮೋಟ್ ಮಾಡ್ತಿದ್ರಲ್ಲ ಬಿಲ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ ಇಲ್ಲಿ ಒಂದು ಡಿಫರೆನ್ಸ್ ಏನಪ್ಪ ಅಂದ್ರೆ ನಾವು ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಎನಿ ಒನ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ ವಿ ಆರ್ ಜಸ್ಟ್ ಸೇಯಿಂಗ್ ವಿಚ್ ಆರ್ ದ ಕಮಿಟೀಸ್ ಹೂ ರೆಕಮೆಂಡೆಡ್ ದ ರಿಫಾರ್ಮ್ಸ್ ಇನ್ ದ ಎಲೆಕ್ಷನ್ ಕಮಿಷನ್ಸ್. ಅಂದ್ರೆ ನೋಡ್ರಿ ಯಾವೆಲ್ಲ ಕಮಿಟೀಸ್ ಏನಪ್ಪ ಅಂದ್ರೆ ಈ ತರನ ಅಂತ ಶಿಫಾರಸುಗಳನ್ನ ಮಾಡಿದೆ, ಏನೆಲ್ಲ ನಾವು ಈ ಎಲೆಕ್ಷನ್ ಕಮಿಷನ್ಸ್ ಅಥವಾ ಚುನಾವಣಾ ಆಯೋಗದಲ್ಲಿ ಏನಪ್ಪಾ ಅಂದ್ರೆ ಚೇಂಜಸ್ ಗಳನ್ನ ಮಾಡಬಹುದಂತ ಶಿಫಾರಸುಗಳನ್ನ ಮಾಡಿದಿಲ್ಲ, ಅದ್ರ ಬಗ್ಗೆ ಮಾತ್ರ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಬಿಟ್ ಏನಂದ್ರೆ ಅಪಾರ್ಟ್ ಫ್ರಮ್ ದಿಸ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಎನಿ ಪೊಲಿಟಿಕಲ್ ಥಿಂಗ್ಸ್ ಬಿಕಾಸ್ ದಿಸ್ ಆರ್ಟಿಕಲ್ ಮೇ ಕಂಟೈನ್ ಸಮ್ ಸಚ್ ಪೊಲಿಟಿಕಲ್ ಥಿಂಗ್ಸ್ ಬಟ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಇಟ್, ವಿ ಆರ್ ಡಿಸ್ಕಸಿಂಗ್ ಓನ್ಲಿ ದ ಕಾನ್ಸೆಪ್ಟ್ ವಿಚ್ ಆರ್ ರಿಲೇಟೆಡ್ ಟು ಅವರ್ ಎಕ್ಸಾಮಿನೇಷನ್ಸ್. ಇತ್ತೀಚೆಗೆ ನೋಡ್ರಿ ಏನಾಗ್ತಾ ಇದೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಭಾರತದ ಚುನಾವಣಾ ಆಯೋಗ ಅನ್ನೋದೇನಪ್ಪಂದ್ರೆ ಒಂದು ಫೋಕಲ್ ಪಾಯಿಂಟ್ ಆಗಿದೆ. ಎಸ್ಪೆಷಲಿ ಸರ್ಕಾರ ಮತ್ತೆ ನ್ಯಾಯಾಂಗದ ಮಧ್ಯೆ ಇರುವಂತ ಡಿಫರೆನ್ಸಸ್ ಇಂದ ನೋಡ್ರಿ ಅದು ಫೋಕಲ್ ಪಾಯಿಂಟ್ ಆಗಿ ಕಾಣ್ತಾ ಇದೆ. ಸೊ ನೋಡ್ರಿ ಈಗಿರುವಂತ ಕ್ಲಾಶ್ ಏನಪ್ಪ ಅಂದ್ರೆ ಈ ಒಂದು ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಭಾರತದ ಚುನಾವಣಾ ಆಯುಕ್ತರು ಮತ್ತೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾವ ತರನಾಗಿ ನಾವು ನೇಮಕಾತಿ ಮಾಡಬೇಕು ಅನ್ನೋ ಒಂದು ಒಪಿನಿಯನ್ಸ್ ಏನಿದೆ, ಅಭಿಪ್ರಾಯ ಏನಿದೆಯಲ್ಲ ಅಲ್ಲಿರುವಂತ ವ್ಯತ್ಯಾಸದಿಂದ ಏನಪ್ಪ ಅಂದ್ರೆ ಅದು ತುಂಬಾ ಫೋಕಸ್ ಆಗಿದೆ. ಸುಪ್ರೀಂ ಕೋರ್ಟ್ ನೋಡ್ರಿ ಅವರು ಒಂದು ತೀರ್ಪನ್ನ ಕೊಡ್ತಾರೆ, ಎಸ್ಪೆಷಲಿ ಮಾರ್ಚ್ 2ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಗಳು ಮತ್ತೆ ಚುನಾವಣಾ ಆಯುಕ್ತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಚುನಾವಣಾ ಆಯುಕ್ತರನ್ನ ನೀವೇನ್ ಮಾಡ್ಬೇಕಂದ್ರೆ ಅಪಾಯಿಂಟ್ ಮಾಡ್ಬೇಕು. ಯಾರು ಅಪಾಯಿಂಟ್ ಮಾಡ್ಬೇಕಪ್ಪ ಅಂದ್ರೆ ರಾಷ್ಟ್ರಪತಿಗಳೇ ಇಲ್ಲಿ ನೇಮಕ ಮಾಡ್ಬೇಕಾಗತ್ತೆ. ಆದ್ರೆ ಒಂದು ಕಮಿಟಿ ಇಲ್ಲಿ ನಮ್ಗೆ ಏನ್ ಮಾಡತ್ತಂದ್ರೆ ಅಡ್ವೈಸ್ ಅನ್ನ ಮಾಡುತ್ತೆ ಅಥವಾ ನಮ್ಮ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಅಡ್ವೈಸಸ್ ಅನ್ನ ಕೊಡುತ್ತೆ, ಸಲಹೆಗಳನ್ನ ಕೊಡುತ್ತೆ. ಏನೆಲ್ಲ ಸಲಹೆಗಳನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ನೀವು ರಾಷ್ಟ್ರಪತಿಗಳು ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಂತ ಹೇಳ್ತಾರೆ. ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ ಚುನಾವಣಾ ಆಯುಕ್ತರು ಏನಿದ್ದಾರೆ, ಮುಖ್ಯ ಚುನಾವಣಾ
ಇವ್ರನ್ನ ನೀವೇನ್ ಮಾಡ್ಬೇಕಂದ್ರೆ ರಾಷ್ಟ್ರಪತಿಗಳೇ ಇಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಬೇಕು. ಆದ್ರೆ ಒಂದು ಸಮಿತಿ ಇರುತ್ತೆ, ಆ ಸಮಿತಿ ಏನು ಶಿಫಾರಸನ್ನ ಮಾಡುತ್ತೆ ಅಥವಾ ಸಮಿತಿ ಸಲಹೆಗಳನ್ನ ಏನೇನು ಕೊಡುತ್ತಲ್ಲ ಆ ಸಲಹೆಗಳ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ನೇಮಕಾತಿಯನ್ನ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಸಮಿತಿಯಲ್ಲಿ ಯಾರಿರ್ಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಸೊ ನೋಡ್ರಿ, ಈ ಒಂದು ಸಮಿತಿಯಲ್ಲಿ ಏನಿರ್ಬೇಕಪ್ಪಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ಇರಬೇಕು, ಜೊತೆಗೆ ನೋಡ್ರಿ ಪ್ರೈಮ್ ಮಿನಿಸ್ಟರ್ಸ್ ಇರಬೇಕು, ಆಮೇಲೆ ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಈ ಒಂದು ಅಪೋಸಿಷನ್ ಲೀಡರ್ ಏನಿದ್ದಾರೆ ಅವ್ರು ಇರಬೇಕು, ಅವ್ರು ಇರಲಿಲ್ಲ ಅಂದ್ರೆ ಲೀಡರ್ ಫ್ರಮ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅವ್ರು ಇರಬೇಕು, ಜೊತೆಗೆ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು, ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕಂತ ಹೇಳ್ತಾರೆ. ಅಂದ್ರೆ ಮೂರು ಸದಸ್ಯರಿರುವಂತಹ ಒಂದು ಕಮಿಟಿ ಮಾಡಿ ಆ ಸಮಿತಿ ಏನ್ ಹೇಳುತ್ತೆ ಆ ಒಂದು ಶಿಫಾರಸುಗಳ ಮೇಲೆ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕಾಗತ್ತಂದ್ರೆ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಈ ತೀರ್ಪು ಏನ್ ಮಾಡುತ್ತಂದ್ರೆ ಒಂದು ಮುಖ್ಯವಾದ ತೀರ್ಪಾಗಿದೆ, ಯಾಕಂದ್ರೆ ಭಾರತದ ಚುನಾವಣಾ ಆಯೋಗ ಏನಿದೆಯಲ್ಲ ಅದರ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿದೆ ಅಂದ್ರೆ ಅದಕ್ಕಿರುವಂತಹ ಸಾಂವಿಧಾನಿಕ ಸ್ಟೇಟಸ್ ಅನ್ನ ಇನ್ನೂ ಕೂಡ ಜಾಸ್ತಿ ಮಾಡೋದಕ್ಕೆ ತೀರ್ಪು ತಗೊಂಡಿದ್ದೇನಪ್ಪ, ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ನೋಡ್ರಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂತ ತೀರ್ಪು ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡ್ರಿ ಆರ್ಟಿಕಲ್ 324 ಅಲ್ಲಿ ಏನಪ್ಪ ಅಂದ್ರೆ ಈ ತರದ ಒಂದಿಷ್ಟು ಕಾನೂನುಗಳನ್ನ ಇದೆ, ಅಂದ್ರೆ ನೋಡ್ರಿ ಈ ತರದ ಜಜ್ಮೆಂಟ್ ಅನ್ನ ಬಂದಾಗ ಪಾರ್ಲಿಮೆಂಟ್ ಅಥವಾ ಸಂಸತ್ ಏನ್ ಮಾಡ್ಬೇಕಂದ್ರೆ ಅದನ್ನ ಎನಾಕ್ಟ್ ಮಾಡಿ ಕಾನೂನಿನ ಮೂಲಕ ಜಾರಿಗೆ ತರಬೇಕಂತ ಹೇಳುತ್ತೆ. ಈ ಒಂದು ತೀರ್ಪಿನ ಮಹತ್ವ ಏನಪ್ಪ ಅಂದ್ರೆ ನೋಡ್ರಿ 5 ಜನ ಇರುವಂತ ಒಂದು ಸಾಂವಿಧಾನಿಕ ಪೀಠ ಇತ್ತು, ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಅವಿರೋಧವಾಗಿ ತೀರ್ಪನ್ನ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ಏನಪ್ಪ ಅಂದ್ರೆ ಟಾಪ್ ಆಫೀಸರ್ಸ್ ಏನಿದ್ದಾರೆ ಅಂದ್ರೆ ಭಾರತದ ಚುನಾವಣಾ ಆಯೋಗದಲ್ಲಿರುವಂತ ಟಾಪ್ ಆಫೀಸರ್ಸ್ ನ ಯಾರು ನೇಮಕಾತಿ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳಲ್ಲಿ ನೇಮಕಾತಿ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ಏನು ಅಡ್ವೈಸ್ ಅನ್ನ ಕೊಡುತ್ತೆ ಅಥವಾ ಇವರೇನು ಸಲಹೆಗಳನ್ನ ಕೊಡ್ತಾರಲ್ಲ ಈ ಸಲಹೆಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಇಲ್ಲಿ ನೇಮಕಾತಿಯನ್ನ ಮಾಡ್ತಾರೆ. ಆದ್ರೆ ನೋಡ್ರಿ, ಈಗಿರುವಂತ ಸರ್ಕಾರ ಏನಪ್ಪ ಅಂದ್ರೆ ಈ ಒಂದು ಚೇಂಜಸ್ ಅನ್ನ ಏನಿದೆಯಲ್ಲ ಆ ಚೇಂಜಸ್ ಅನ್ನ ಮಾಡಲಿಲ್ಲ, ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭೆಯಲ್ಲಿ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಬಿಲ್ ಏನ್ ಮಾಡುತ್ತಪ್ಪ ಅಂದ್ರೆ ಆಗಸ್ಟ್ 10 ತಾರೀಕನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದು ಮಾರ್ಚ್ 2 ತಾರೀಕು ಕೊಟ್ಟಿರುವಂತಹ ಜಜ್ಮೆಂಟ್ ಅನ್ನೇ ಬುಡಮೇಲು ಮಾಡುತ್ತೆ. ಸೊ ನೋಡ್ರಿ, ಈ ಒಂದು ಬಿಲ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಏನಪ್ಪ ಅಂದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್ಸ್. ಅಂದ್ರೆ ನೋಡ್ರಿ, ಮುಂಚೆ ಏನಿತ್ತಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ ಅಂತ ಹೇಳಿದ್ವಿ. ಆದ್ರೆ ಈಗ ತಂದಿರುವಂತ ಬಿಲ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಚೇರ್ಪರ್ಸನ್ ಆಗಿ, ಅಧ್ಯಕ್ಷರಾಗಿ ಲೀಡರ್ ಆಫ್ ಅಪೋಸಿಷನ್ಸ್ ಇರ್ತಾರೆ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಿಂದ ಒಬ್ಬ ನಾಮಿನೇಟೆಡ್ ಮೆಂಬರ್ ಇರ್ತಾರೆ. ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬದಲಾಗಿ ಏನಪ್ಪ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ. ಸೊ ನೋಡ್ರಿ, ಈ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನ ಯಾರು ನಾಮಿನೇಟ್ ಮಾಡಿರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ನಾಮಿನೇಟ್ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಏನು ಟ್ರಾನ್ಸ್ಪರೆನ್ಸಿಯನ್ನ ತರಬೇಕು, ಮತ್ತೆ ನೇಮಕಾತಿ ತುಂಬಾ ಚೆನ್ನಾಗಿರಬೇಕು, ಮತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಷನಾಲಿಟಿ ಇರಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಆ ಒಂದು ಸಮಿತಿಯ ಒಬ್ರು ಸದಸ್ಯರಾಗಿರ್ಬೇಕಂತ ಹೇಳಿತ್ತಲ್ಲ, ಆ ಒಂದು ಸಮಿತಿಯಲ್ಲಿ ಏನಪ್ಪ ಅಂದ್ರೆ ಈಗ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಬದಲಾಗಿ ಕೇಂದ್ರದ ಒಬ್ಬರ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಅಥವಾ ಕೇಂದ್ರದ ಕ್ಯಾಬಿನೆಟ್ ಸಚಿವರನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ಆ ಕ್ಯಾಬಿನೆಟ್ ಸಚಿವರನ್ನು ಕೂಡ ನೋಡ್ರಿ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಮಿನೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಬಿಲ್ಲಿನ ಮೂಲಕ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ಜಜ್ಮೆಂಟ್ ಏನಿತ್ತಲ್ಲ ಅದನ್ನೇ ತಿರುವು ಹಾಕ್ತಾ ಇದೆ. ಹಾಗಾಗಿ ನೋಡ್ರಿ, ಏನಾದ್ರೂ ಈ ಒಂದು ಅಪಾಯಿಂಟ್ಮೆಂಟ್ ಇದ್ದಾಗ, ಎಸ್ಪೆಷಲಿ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ಸ್ ಅಲ್ಲಿ ಅಥವಾ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಗಳು ಮತ್ತೆ ಚುನಾವಣಾ ಆಯುಕ್ತರ ಒಂದು ನೇಮಕಾತಿಯಲ್ಲಿ ನೋಡ್ರಿ ಇವರ ಒಂದು ವೇಟೇಜ್ ಏನಿದೆ ಅಂದ್ರೆ ಕೇಂದ್ರದ ಒಂದು ವೇಟೇಜ್ ಅಥವಾ ಸರ್ಕಾರದ ವೇಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಆ ಒಂದು ಸಂಸ್ಥೆ ಮೇಲೆ ಅವರ ಒಂದು ಹೋಲ್ಡ್ ಅಥವಾ ಅವರ ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ಇಲ್ಲಿ ಅನುಭವ ಮತ್ತೆ ಸಂಶೋಧನೆ ಏನ್ ತೋರಿಸುತ್ತಾ ಹೋಗುತ್ತೆ ಅಂದ್ರೆ ಯಾವುದೇ ಸರ್ಕಾರಗಳಿರಲಿ, ಎಸ್ಪೆಷಲಿ ಏನಪ್ಪ ಅಂದ್ರೆ ಇದೇ ಸರ್ಕಾರಗಳಂತ ಆಗಿರುವಂತಹ ಯಾವುದೇ ಸರ್ಕಾರಗಳಿದ್ರು ಕೂಡ ಏನಪ್ಪ ಅಂದ್ರೆ ಅವರು ಆ ಒಂದು ಆಯೋಗಗಳ ಮೇಲೆ ಏನಪ್ಪ ಅಂದ್ರೆ ತಮ್ಮ ಅಧಿಕಾರವನ್ನ ಚಲಾಯಿಸಕ್ಕೆ ನೋಡ್ತಾರೆ. ಆಮೇಲೆ ನೋಡ್ರಿ, ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಡೆಮೋಕ್ರೆಟಿಕ್ ಆಗಿ ಅಂದ್ರೆ ಪ್ರಜಾಪ್ರಭುತ್ವಕ್ಕಾಗಿ ಆಯ್ಕೆಯನ್ನ ಮಾಡಲ್ಲ, ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮಗೆ ಯಾವ ತರನಾಗಿ ಬೇಕಲ್ಲ ಅಲ್ಲಿ ಮಾಡಿಫಿಕೇಶನ್ಸ್ ನ ಮಾಡ್ತಾ ಹೋಗ್ತಾರೆ. ಈಗ ನೋಡ್ರಿ, ಸಂಸ್ಥೆಯ ರಚನೆ ಏನಾಗಿದೆ ಅಂದ್ರೆ ಅದೇ ತರನಾಗಿದೆ, ಬಟ್ ಅಲ್ಲಿರುವಂತ ಸಬ್ಸ್ಟೆನ್ಸ್ ಚೇಂಜ್ ಆಗಿದೆ. ಅಂದ್ರೆ ನಾವ್ ಎಷ್ಟು ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು, ಎಷ್ಟು ಅಲ್ಲಿ ಏನಪ್ಪ ಅಂದ್ರೆ ಮಹತ್ವವನ್ನ ಕೊಡ್ಬೇಕಲ್ಲ ಅದು ಚೇಂಜ್ ಆಗ್ತಿದೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಜುಡಿಷಿಯರಿ ಬದಲಾಗಿ ಏನಂದ್ರೆ ಈ ಒಂದು ಎಕ್ಸಿಕ್ಯೂಟಿವ್ ಕೆಲಸವನ್ನ ಮಾಡ್ತಿರೋದ್ರಿಂದ ಅವ್ರಿಗೆ ಯಾರು ಬೇಕು ಆ ತರನಾಗಿ ನೇಮಕಾತಿಯನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ, ಇದು ಏನಾಗುತ್ತೆ ಅಂದ್ರೆ ಎಲೆಕ್ಟೋರಲ್ ವಲ್ನರಬಿಲಿಟಿ ಆಗುತ್ತೆ. ಅಂದ್ರೆ ಈಗ ಯಾವುದೇ ಸರ್ಕಾರ ಇದ್ರು ಕೂಡ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಚುನಾವಣೆಗಳಿರುತ್ತೆ. ಸೊ ಆ ಚುನಾವಣೆಗಳಿದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರನಾಗಿ ಚೇಂಜಸ್ ಅನ್ನ ಮಾಡ್ಕೊಂಡು ಅವ್ರಿಗೆ ಯಾವ ತರನಾಗಿ ಬೇಕಲ್ಲ ಆ ತರದ ಚುನಾವಣಾ ಆಯುಕ್ತರನ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ನೋಡ್ರಿ, ಚುನಾವಣಾ ಆಯುಕ್ತರ ಏನಿದ್ದಾರೆ, ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಏನಿದೆಯಲ್ಲ ಇದ್ರ ಬಗ್ಗೆ ಡಿಬೇಟ್ ಏನಿದೆ ಅಂದ್ರೆ ಯಾವ ತರನಾಗಿ ನಾವು ಪಾಲಿಸೀಸ್ ಯೋಜನೆಗಳನ್ನ ಮಾಡಬೇಕು ಮತ್ತೆ ಪೊಲಿಟಿಕಲ್ ಸರ್ಕಲ್ ಏನಿರುತ್ತೆ ಅನ್ನೋದಕ್ಕೆ ನೋಡ್ರಿ ಈ ಒಂದು ಡಿಬೇಟ್ ಏನಿದೆಯಲ್ಲ ಇದು ಈಗಿಂದ ಸ್ಟಾರ್ಟ್ ಆಗಿಲ್ಲ, ಬದಲಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಿಂದ ಸಾಂವಿಧಾನಿಕ ಸಭೆಯಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಈ ತರದ ಡಿಬೇಟ್ ಆದಾಗ ಏನಪ್ಪ ಅಂದ್ರೆ ಒಂದು ಸಜೆಷನ್ ಅನ್ನ ಕೊಡ್ತಾರೆ,
ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಏನಿರ್ತಾರಲ್ಲ ಅವ್ರನ್ನ ಯಾವ ತರನಾಗಿ ನೀವು ನೇಮಕಾತಿ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ನೋಡ್ರಿ ಜಾಯಿಂಟ್ ಸೆಷನ್ ಅನ್ನ ಕರಿಬೇಕಾಗುತ್ತೆ ಜಂಟಿ ಅಧಿವೇಶನ ಕರೆದು ಅಲ್ಲಿ ನೀವು ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕಾಗತ್ತೆ ಆ ಒಂದು ಬಿಲ್ ಅಲ್ಲಿ ಏನಪ್ಪ ಅಂದ್ರೆ ಎರಡನೇ ಮೂರು ಭಾಗ ಅಂದ್ರೆ ಅಲ್ಲಿ ಪ್ರೆಸೆಂಟ್ ಇರ್ತಾರಲ್ಲ ಆ ಜಂಟಿ ಅಧಿವೇಶನದಲ್ಲಿ ಭಾಗವಹಿಸಿದವರ ಎರಡನೇ ಮೂರು ಭಾಗದಷ್ಟು ಜನರು ಓಟ್ ಅನ್ನ ಮಾಡಿದಾಗ ಮಾತ್ರ ಅಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಆ ತರದ ಒಂದು ವ್ಯಕ್ತಿಯನ್ನ ನಾವು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡಬೇಕಂತ ಹೇಳ್ತಾರೆ ಸೊ ನೋಡಿ ಡಿಬೇಟ್ ಅಲ್ಲಿ ಇದೊಂದು ಸಜೆಷನ್ ಸಲಹೆಯನ್ನ ಕೊಟ್ಟಿದ್ದೆ ಏನಂತಂದ್ರೆ ನೀವು ಯಾರಾದ್ರೂ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದು ಜಂಟಿ ಅಧಿವೇಶನವನ್ನ ಕರೀರಿ ಜಂಟಿ ಅಧಿವೇಶನವನ್ನ ಕರೆದು ಅವರ ಹೆಸರನ್ನ ಹೇಳಿರಿ ಅದರಲ್ಲೇ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಟೂ ಥರ್ಡ್ ಮೆಂಬರ್ ಅಂದ್ರೆ ಅಲ್ಲಿ ಎಷ್ಟು ಜನ ಇರ್ತಾರಲ್ಲ ಅದರಲ್ಲಿ ಮೂರನೇ ಎರಡು ಭಾಗದಷ್ಟು ಜನ ಏನಪ್ಪ ಅಂದ್ರೆ ಅವ್ರ ಪರವಾಗಿ ಮತವನ್ನ ಹಾಕಿದ್ರೆ ಮಾತ್ರ ಅವರಿಗೆ ನೀವೇನ್ ಮಾಡ್ರಿ ಅಂದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕಾತಿ ಮಾಡ್ರಿ ಅಂತ ಹೇಳ್ತಾರೆ ಆದ್ರೆ ನೋಡ್ರಿ ಇಲ್ಲಿ ಸಂಸತ್ ಏನ್ ಮಾಡುತ್ತಂದ್ರೆ ಈ ತರನಾಗಿ ಮಾಡೋದ್ ಬೇಡ ಬದಲಾಗಿ ನಾವೇನಪ್ಪ ಅಂದ್ರೆ ಅದಕ್ಕೆ ಬೇಕಾದಂತ ಕಾನೂನುಗಳನ್ನ ಮಾಡ್ತಾ ಹೋಗೋಣ ಅದ್ರ ಮೇಲೆ ಅವ್ರನ್ನ ಏನ್ ಮಾಡೋಣ ಅಂದ್ರೆ ನೇಮಕಾತಿ ಮಾಡೋಣ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕಮಿಟೀಸ್ ಎಸ್ಪೆಷಲಿ ಏನಪ್ಪ ಅಂದ್ರೆ ವಿ ಎಂ ತಾರ್ಕುಂಡೆ ಕಮಿಟಿ ಇರ್ಬೋದು ಇದನ್ನ ನೋಡ್ರಿ ಜಯಪ್ರಕಾಶ್ ನಾರಾಯಣ ಅವರು 1975ರಲ್ಲಿ ಅಪಾಯಿಂಟ್ ಮಾಡಿರ್ತಾರೆ ಅದೇ ತರನಾಗಿ ದಿನೇಶ್ ಗೋಶಾಮ್ ಕಮಿಟಿ ಇರ್ಬೋದು ಇದನ್ನೇನಪ್ಪ ಅಂದ್ರೆ ಆಗಿನ ಒಂದು ಪ್ರಧಾನಮಂತ್ರಿಗಳಾದಂತ ನೋಡ್ರಿ 1990ರಲ್ಲಿ ಪ್ರಧಾನಮಂತ್ರಿಗಳಾದಂತ ವಿ ಪಿ ಸಿಂಗ್ ಅವರು ನೇಮಕಾತಿ ಮಾಡಿರ್ತಾರೆ ಇವರೇನಂದ್ರೆ ಎಲೆಕ್ಟೋರಲ್ ರಿಫಾರ್ಮ್ಸ್ ಅಂದ್ರೆ ಯಾವ ತರನಾಗಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಚುನಾವಣೆಗಳಲ್ಲಿ ಸುಧಾರಣೆಗಳನ್ನ ತರಬೇಕಂತೇಳಿ ಅವರು ಅಪಾಯಿಂಟ್ ಅನ್ನ ಮಾಡಿರ್ತಾರೆ ಅದೇ ತರ ನೋಡ್ರಿ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನಿದೆ ಅವರು ಈ ಸೆಕೆಂಡ್ ಅಡ್ಮಿನಿಸ್ಟ್ರೇಷನ್ ಕಮಿಷನ್ಸ್ ಏನಪ್ಪ ಅಂದ್ರೆ ತಮ್ಮ ನಾಲ್ಕನೇ ರಿಪೋರ್ಟ್ ಅಲ್ಲಿ 2009ರಲ್ಲಿ ಏನ್ ಬರುತ್ತಲ್ಲ ಇದ್ರಲ್ಲಿ ಜೊತೆಗೆ ನೋಡ್ರಿ ಇದೇ ತರನಾಗಿ ಏನಪ್ಪ ಅಂದ್ರೆ ಬಹಳಷ್ಟು ಜನ ಏನಪ್ಪ ಅಂದ್ರೆ ತಮ್ಮ ವರದಿಗಳಲ್ಲಿ ಏನು ಶಿಫಾರಸುಗಳನ್ನ ಮಾಡ್ತಾರಂದ್ರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೆಂಬರ್ಸ್ ಏನಿದ್ದಾರೆ ಅಂದ್ರೆ ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನ ನೇಮಕಾತಿಯನ್ನ ನೀವೇನ್ ಮಾಡ್ತಿರಲ್ಲ ಈ ನೇಮಕಾತಿಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೋರ್ಡ್ ಬೇಸ್ಡ್ ಆಗಿರ್ಬೇಕು ಅಂದ್ರೆ ಒಂದು ಬೋರ್ಡ್ ಮೂಲಕ ಅಂದ್ರೆ ಒಂದು ಕೊಲಿಜಿಯಂ ಮೂಲಕ ಇರಬೇಕು ಬದಲಾಗಿ ಈಗ ಏನ್ ಮಾಡ್ತಿದ್ರು ಅಂದ್ರೆ ನೀವು ಕೇಂದ್ರ ಸರ್ಕಾರದ ಮೇಲೆ ಬಿಟ್ಟಿದ್ದೀರಿ ಕೇಂದ್ರ ಸರ್ಕಾರದವ್ರು ನೋಡ್ರಿ ರಾಷ್ಟ್ರಪತಿಗಳಿಗೆ ಏನ್ ಅಡ್ವೈಸ್ ಅನ್ನ ಕೊಡ್ತಾರೆ ಅಥವಾ ಏನು ಒಂದು ಸಲಹೆಯನ್ನ ಕೊಡ್ತಾರಲ್ಲ ಆ ಸಲಹೆಗಳ ಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಆ ತರನಾಗಿ ಮಾಡೋದ್ರ ಬದಲಾಗಿ ನೀವೇನಪ್ಪ ಅಂದ್ರೆ ಒಂದು ಕೊಲಿಜಿಯಂ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ರಿ ಒಂದು ಬೋರ್ಡ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ರಿ ಆ ಸಿಸ್ಟಮ್ ಅಲ್ಲಿ ಇಲ್ಲೇನಾಗ್ಬೇಕಂದ್ರೆ ನೇಮಕಾತಿ ಮಾಡ್ಬೇಕಂತ ಅವರು ಹೇಳ್ತಾರೆ ಅದೇ ತರ ನೋಡ್ರಿ 2006ರಲ್ಲಿ ಏನಪ್ಪ ಅಂದ್ರೆ ಆಗಿನ ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಅಂದ್ರೆ ನೋಡ್ರಿ ಆಗ ರಿಟೈರ್ಡ್ ಆದಂತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರಿದ್ದಾರೆ ಅಂದ್ರೆ ಪಿ ಬಿ ಟಂಡನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಗಿರುವಂತ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ನೋಡ್ರಿ ಆಗಿನ ರಾಷ್ಟ್ರಪತಿಗಳಾದಂತ ಎ ಪಿ ಜೆ ಅಬ್ದುಲ್ ಕಲಾಂಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಸಜೆಷನ್ಸ್ ಅನ್ನ ಕೊಡ್ತಾರೆ ಸಲಹೆಗಳನ್ನ ಕೊಡ್ತಾರೆ ಸೊ ನೋಡ್ರಿ ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನ ಯಾವ ತರನಾಗಿ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಂದು 7 ಜನರ ಒಂದು ಕಮಿಟಿಯನ್ನ ಮಾಡ್ರಿ ಈ ಕಮಿಟಿಗೆ ಏನಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಏನಿರ್ತಾರಲ್ಲ ಅವರು ಮುಖ್ಯಸ್ಥರಾಗಿರ್ಬೇಕು ಇಲ್ಲ ಏನ್ ಮಾಡ್ಬೇಕಂದ್ರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಚುನಾವಣಾ ಆಯುಕ್ತರನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸೊ ನೋಡ್ರಿ ಈ ಕಮಿಟಿಲಿ ಯಾರಿರ್ಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ಬೇಕು ಇದಾದ್ಮೇಲೆ ಏನಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಇರಬೇಕು ಲೀಡರ್ ಆಫ್ ಅಪೋಸಿಷನ್ ಅಂದ್ರೆ ಈಗ ನೋಡ್ರಿ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿರುವಂತ ಇಬ್ರು ಲೀಡರ್ ಆಫ್ ಅಪೋಸಿಷನ್ ಏನಿದ್ದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕರು ಏನಿದ್ದಾರೆ ಈ ವಿರೋಧ ಪಕ್ಷದ ನಾಯಕರು ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್ ಇರಬೇಕು ಅದಾದ್ಮೇಲೆ ನೋಡ್ರಿ ಈ ಜಡ್ಜಸ್ ಏನ್ ನಾಮಿನೇಟ್ ಮಾಡಿರ್ತಾರೆ ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರು ಏನ್ ಜಡ್ಜಸ್ ಅನ್ನ ನಾಮಿನೇಟ್ ಮಾಡಿರ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನಾಮ ನಿರ್ದೇಶನ ಮಾಡಿದಂತ ನ್ಯಾಯಮೂರ್ತಿಗಳು ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ಕಾನೂನು ಸಚಿವರು ಇರಬೇಕು ಈ ತರ ಇರುವಂತ 7 ಜನರ ಸದಸ್ಯರ ಒಂದು ಕಮಿಟಿಯನ್ನ ಮಾಡಿ ಆ ಸಮಿತಿ ಶಿಫಾರಸುಗಳನ್ನ ಮಾಡಿದ್ರ ಮೇಲೆ ನೀವೇನ್ ಮಾಡ್ರಿ ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ರಿ ಅಂತ ಆಗಿನ ರಾಷ್ಟ್ರಪತಿಗಳಾದಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಬಿ ಬಿ ಟಂಡನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಜೆಷನ್ ಅನ್ನ ಕೊಡ್ತಾರೆ ಅದೇ ತರ ನೋಡ್ರಿ 2012ರಲ್ಲಿ ಏನಪ್ಪ ಅಂದ್ರೆ ಆ ಫಾರ್ಮರ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರಪ್ಪ ಅಂದ್ರೆ ಎಲ್ ಕೆ ಅಡ್ವಾಣಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ಆರ್ಗ್ಯುಮೆಂಟ್ ಹೇಳ್ತಾರೆ ಈ ಭಾರತದ ಚುನಾವಣಾ ಆಯುಕ್ತರನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕೊಲಿಜಿಯಂ ಸಿಸ್ಟಮ್ ಅನ್ನ ಮಾಡ್ರಿ ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಯಾರಿರ್ಬೇಕಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಅಧ್ಯಕ್ಷರಾಗಿರ್ಬೇಕು ಜೊತೆಗೆ ಏನಪ್ಪ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಕಾನೂನಿನ ಸಚಿವರು ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಸದಸ್ಯರು ಇರಬೇಕಂತ ಹೇಳ್ತಾರೆ ಅಂದ್ರೆ ನೋಡ್ರಿ ಈ ಒಂದು ಹೈ ಲೆವೆಲ್ ಕಮಿಟಿಯಲ್ಲಿ 5 ಜನ ಸದಸ್ಯರು ಇರಬೇಕು ಮುಖ್ಯ ಪ್ರಧಾನಮಂತ್ರಿಗಳೇನಾಗಿರ್ಬೇಕಂದ್ರೆ ಅಧ್ಯಕ್ಷರಾಗಿರ್ಬೇಕು ಅದಾದ್ಮೇಲೆ ಏನಪ್ಪ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಕಾನೂನು ಸಚಿವರು ಇರಬೇಕು ಜೊತೆಗೆ ಏನಪ್ಪ ಅಂದ್ರೆ ರಾಜ್ಯಸಭೆ ಮತ್ತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರಬೇಕಂತ ಅವರು ಹೇಳ್ತಾರೆ ಸೊ ಇಷ್ಟೆಲ್ಲ ರೆಕಮೆಂಡೇಶನ್ಸ್ ಏನಪ್ಪ ಅಂದ್ರೆ ಎಲ್ ಕೆ ಅಡ್ವಾಣಿ ಅವರು ಕೊಡ್ತಾರೆ ಸೊ ನೋಡ್ರಿ ಯಾವುದೇ ಒಂದು ಪಕ್ಷ ಇದ್ದಾಗ ಏನಪ್ಪ ಅಂದ್ರೆ ಅವ್ರ ಅಧಿಕಾರ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಚಲಾವಣೆ ತರಲ್ಲ ಬದಲಾಗಿ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಚಲಾವಣೆ ತರಕ್ಕೆ ಅಥವಾ ಆ ಒಂದು ರಿಫಾರ್ಮ್ ಅನ್ನ ಸುಧಾರಣೆ ಮಾಡಕ್ಕೆ ಇಲ್ಲಿ ನೋಡ್ತಾ ಹೋಗ್ತಾರೆ
ಇಲ್ಲಿ ನೋಡ್ರಿ ಭಾರತದ ಚುನಾವಣಾ ಆಯೋಗ ಅನ್ನೋದಕ್ಕೆ ಏನಪ್ಪ ಅಂದ್ರೆ ನಾವು ಬಹಳಷ್ಟು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ. ಸೊ ನೋಡ್ರಿ ಲೇಟೆಸ್ಟ್ ಆಗಿ ನಡೆದಂತ ಎಲೆಕ್ಷನ್ಸ್ ನ ನಾವು ತೆಗೆದುಕೊಂಡ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಇದು ಭಾರತದಲ್ಲಿ ಸರ್ಕಾರ ಮಾಡೋದಕ್ಕೆ ಚುನಾವಣೆ ನಡೆಸೋದ್ರ ಮೇಲೆ ನೋಡ್ರಿ ಇದ್ರ ಮೇಲೆ ಏನಪ್ಪ ಅಂದ್ರೆ ಜನರ ನಂಬಿಕೆ ಜಾಸ್ತಿ ಆಗಿದೆ. ಸೊ ನೋಡ್ರಿ ಲೇಟೆಸ್ಟ್ ಎಲೆಕ್ಷನ್ಸ್ ಅನ್ನ ತೆಗೆದುಕೊಂಡ್ರೆ ನಾವು 2019ರಲ್ಲಿ ಬಂದಂತ ಜನರಲ್ ಎಲೆಕ್ಷನ್ಸ್ ನ ತೆಗೆದುಕೊಂಡ್ರೆ ನೋಡ್ರಿ ಇಲ್ಲಿ ಒಟ್ಟು 90 ಕೋಟಿ ಜನ ಏನಿರ್ತಾರೆ ಅಂದ್ರೆ ವೋಟರ್ಸ್ ಇರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ 11 ಮಿಲಿಯನ್ ಅಂದ್ರೆ ನೋಡ್ರಿ 1.1 ಕೋಟಿ ಜನದಷ್ಟು ಏನಿರುತ್ತೆ ಅಂದ್ರೆ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅವ್ರದ್ದು ಏನಂದ್ರೆ ಇಲ್ಲಿ ಯಾವ ತರನಾಗಿ ಸಾಧನೆ ಮಾಡ್ತಾರೆ ಅಂದ್ರೆ ಅಷ್ಟು ಜನ ಅಲ್ಲಿ ಎಲೆಕ್ಷನ್ಸ್ ಗೆ ಕಂಟೆಸ್ಟ್ ಮಾಡಿರ್ತಾರೆ, ಆ ಕಂಟೆಸ್ಟ್ ಮಾಡಿದವ್ರನ್ನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಯಾವುದೇ ತರನಾದ ಇನ್ಇಕ್ವಾಲಿಟೀಸ್ ಕೊಡಲ್ಲ. ಅಂದ್ರೆ ಈಗ ನೋಡ್ರಿ ಎಲ್ಲಾ ಪರ್ಸನ್ ಏನಿರ್ತಾರಲ್ಲ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಡೆಸಬೇಕಂತ ಹೇಳ್ತಾರೆ. ಭಾರತದಲ್ಲಿ ಚುನಾವಣೆಗಳು ಏನಾಗಿರ್ಬೇಕಂದ್ರೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಆಗಿರ್ಬೇಕಂತ ಹೇಳ್ತಾರೆ. ಹಾಗಾಗಿ ಅವ್ರು ಯಾವ ಒಂದು ಆರ್ಥಿಕ ಸ್ಥಿತಿಗತಿಯಿಂದ ಬರ್ತಾರೆ ಅದನ್ನ ತೆಗೆದುಕೊಳ್ಳದೆ ಅವರಿಗೇನು ಇನ್ಇಕ್ವಾಲಿಟೀಸ್ ಇದೆ ಅಂದ್ರೆ ನೋಡ್ರಿ ಅವ್ರಿಗೇನು ಅಸಮಾನತೆಗಳಿದೆಯಲ್ಲ ಅದನ್ನ ತೆಗೆದುಕೊಳ್ಳದೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಚುನಾವಣೆಗಳನ್ನ ನಡೆಸ್ತಾರೆ. ಆದ್ರೆ ನೋಡ್ರಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಚುನಾವಣೆ ಆಯೋಗಕ್ಕಿರುವಂತ ಸ್ವಾಯತ್ತತೆನೆ ಕಡಿಮೆ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವು ಭಾರತದಲ್ಲಿ ಏನಪ್ಪ ಅಂದ್ರೆ ಇನ್ನೂ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡ್ಬೇಕಂದ್ರೆ ಚುನಾವಣಾ ಆಯೋಗಕ್ಕಿರುವಂತಹ ಸ್ವಾಯತ್ತತೆ ಕೊಡಬೇಕು. ಅದಕ್ಕೋಸ್ಕರ ನೋಡ್ರಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನ್ ಬಂದಿದ್ದಲ್ಲ ಆ ಜಜ್ಮೆಂಟ್ ಪ್ರಕಾರ ನೀವ್ ಏನ್ ಮಾಡ್ಬೇಕಂದ್ರೆ ಕಮಿಟಿಯನ್ನ ಅಥವಾ ಸಮಿತಿಯನ್ನ ಇಲ್ಲಿ ರಚನೆ ಮಾಡ್ಬೇಕಂತ ಇಲ್ಲಿ ಇವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.